ಬಂಧುವೆ ನಮೋ ನಮಃ. ಈ ಕಲಿಯುಗದಲ್ಲಿ ಬೇಕೇ ಬೇಕು ಅನ್ನೋ ವಸ್ತು ಯಾವುದು ಅಂತ ನೋಡ್ತಾ ಇದ್ದೀರಲ್ಲ. ಗುಲಾಮಗಿರಿ ಬೇಡ ಅಂತ ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧಿ ತಾತನ ಸ್ಮರಣೆಗೋಸ್ಕರ ಈ ನೋಟಿನ ಮೇಲೆ ಮುದ್ರಿಸಿ ಗೌರವ ತೋರಿಸಿದ್ದೀವಿ. ಆದರೆ ಈ ಹಣಕ್ಕೆ ಗುಲಾಮರಾಗಿ ನ್ಯಾಯ ನೀತಿ ಧರ್ಮ ತ್ಯಜಿಸಿ ಮಾಡಬಾರ್ದನ್ನೆಲ್ಲ ಮಾಡ್ತಿರೋ ನಮ್ಮ ಜನರನ್ನ ಆ ಗಾಂಧಿ ತಾತ ಏನಾದರೂ ಇವತ್ತು ಬದುಕಿದ್ದು ನೋಡಿದ್ರೆ ಬಹುಶಃ ನೋಟಿನ ಮೇಲಿರೋ ನಗುಮುಖ ಬೇಡ ಅಂತ ಅಳ್ತಿದ್ನೋ ಏನೋ. ತಗೊಳ್ಳೆ ಚಿನ್ನು ನನ್ನ ಬಂಗಾರು ಕಾಲಿಲ್ದವನು ಅಂತ ನಿನ್ ಊಟ ಹಾಕಿದ್ದಕ್ಕೂ ಸಾರ್ಥಕ ಆಯ್ತು. ನಿನ್ನ ಅಕ್ಕ ಪಾಯಸ ಮಾಡವಳೆ ಕುಡಿತೀಯ ಚಿನ್ನು? ಆಹಾ, ಹೆಂಡತಿಯ ತಮ್ಮನನ್ನು ಚಿನ್ನು ಎಂದು ಕರೆಯುವ ಇಂಥ ಜನರು ನಿಮ್ಮ ಮಧ್ಯೆ ಎಷ್ಟು ಜನ ಇದ್ದಾರೆ? ಅನುಮಾನ ಬೇಡ, ಇದ್ದಾರೆ ಇರುತ್ತಾರೆ. ಯಾತಕ್ಕಾಗಿ ಹೆತ್ತ ಮಕ್ಕಳನ್ನೇ ಮುದ್ದಿಸಿ ರಮಿಸೋ ತಂದೆ ತಾಯಂದ್ರೆ ತಮ್ಮ ಕೆಲಸಗಳ ಮಧ್ಯೆ ಮರೆತಿರೋ ಈ ಪದಗಳನ್ನ ಭಾವ ಕರೀತಿದ್ದಾನೆ ಅಂತಂದ್ರೆ ಈ ಭಾವನ ಭಾವನೆ ಏನು ಅಂತ ಮುಂದೆ ನಿಮಗೆ ಗೊತ್ತಾಗತ್ತೆ. ಬಾವೈದ, ನಮ್ ಗಣೇಶಣ್ಣವರು ವಿಧಾನಸೌಧಕ್ಕೆ ಬಹಳ ದೊಡ್ಡ ಮನುಷ್ಯರು. ಅವ್ರು ಹೇಳ್ದಂಗೆ ಕೇಳ್ಬಿಟ್ರೆ ನಮ್ ಜೀವನ ಎಲ್ಲ ಒಬ್ಬಟ್ಟು ಹಾಲು ಉಂಡಂಕಲ್ಲ. ಆಯ್ತು ಬಾವಾ, ನೀವ್ ಹೇಳಿದ್ರೆ ಮುಗಿತು, ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಯ್ಯೋ ಬಿಡ್ತು ಅನ್ನು, ಅದೆಲ್ಲ ಏನು ಬೇಡ, ಹೋಗ ಚಿನ್ನ. ಗಂಡನ ಮಾತು ಎದುರಾಡದೆ ತಮ್ಮನ ಎಲ್ಲಿ ಕಳಿಸ್ತಿದ್ದೀರಾ ಅಂತಾನೂ ಕೇಳದೆ ಇರುವಂತಹ ಸಾಧ್ವಿಯರು ಇಲ್ಲಿ ನಮ್ಮ ಮಧ್ಯೆ ಇದ್ದಾರೆ. ಪಾಪ, ಒಳಗೆ ಮಾತ್ರ ಸಂಕಟ ಪಡ್ತಿರೋ ಈ ಅಕ್ಕ. ತಮ್ಮ ಯಾರ ಸ್ವಾರ್ಥಕ್ಕೆ ಬಲಿಯಾಗ್ತಿದ್ದಾನೆ ಅಂತ ಗೊತ್ತಿಲ್ಲ. ಗಂಡ ಕೊಟ್ಟ ಹಣ ಮಾತ್ರ ಆಕೆ ಕಂಡಿದೆ ಅಷ್ಟೇ. ಗಂಡನೇ ದೇವರು ಅನ್ನೋ ಕಾಲ ಇನ್ನೂ ಹೋಗಿಲ್ಲ. ಆದರೂ ಎಲ್ಲ ಗಂಡಂದ್ರು ದೇವರಾಗೋಕ್ ಸಾಧ್ಯ ಇಲ್ಲ. ನನ್ನಿಂದ ಏನಾಗ್ಬೇಕು ಹೇಳಿ ಸರ್. ಅದು ತುಂಬಾ ದಿವಸದಿಂದ ದೇಶ ಕಾಯೋ ಯೋಧರು ಮೊದಲು ದಯವಿಟ್ಟು ಕ್ಷಮಿಸಿ, ಒಂದ್ ನಿಮಿಷ. ನಮಸ್ಕಾರ ಸರ್, ಬೇಸ್ ಆಫ್ ಬಾರ್ಡರ್ ಕೆಲಸ ಮಾಡ್ತಾ ಇದ್ದೀನಿ. ಇವಳು ನನ್ನ ಹೆಂಡತಿ, ಸರ್ಕಾರಿ ಸ್ಕೂಲ್ ಟೀಚರ್. ಪ್ರತಿ ಆರು ತಿಂಗಳಿಗೊಂದ್ಸರಿ ಕರ್ನಾಟಕದ ಮೂಲ ಮೂಲೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸರ್. ಡಿಪಾರ್ಟ್ಮೆಂಟ್ ಅಲ್ಲಿ ಕಣ್ಕಂಡವರೆಲ್ಲ ಕೈಕಾಲು ಹಿಡಿದ್ರು, ಯಾರು ಕರುಣೆ ತೋರಿಸಿಲ್ಲ ಸರ್. ಇದೊಂದು ಕಾರಣದಿಂದ ನಮ್ಮ ದೇಶಕ್ಕೆ ಇನ್ನೊಬ್ಬ ಸೋಜರ್ ಕೂಡ ಯೋಚನೆ ಕೂಡ ಮಾಡಿಲ್ಲ ಸರ್. ಅರ್ಥವಾಯ್ತು ರೀ, ಬಂಡ್ರಿ ಇಲ್ಲಿ ಸರ್. ಇವರು ನಮ್ಮ ದೇಶ ಕಾಯೋ ಯೋಧರು. ಗೊತ್ತಾ ಸರ್, ಇವರನ್ನ ಸರಿಯಾಗಿ ನೋಡ್ಕೊಳ್ಳಿದ್ರೆ ಹೇಗ್ರಿ? ಸರಿ ಸರ್, ಈಕೆಗೆ ಇಮ್ಮಿಡಿಯೇಟ್ ಆಗಿ ಬೆಂಗಳೂರು ಟ್ರಾನ್ಸ್ಫರ್ ಮಾಡಿ ಒಂದು ಮನೆ ಕೊಟ್ಟು ಅಲ್ಲಿಂದ ಪರ್ಮನೆಂಟ್ ಆಗಿ ವರ್ಗ ಆಗದೆ ಇರೋ ಹಾಗೆ ನಾನು ಸ್ಪೆಷಲ್ ಆಗಿ ಆರ್ಡರ್ ಮಾಡ್ತಾ ಇದ್ದೀನಿ. ಅರ್ಥವಾಯ್ತಾ? ಬರ್ಕೊಳ್ಳಿ. ಬರ್ಕೊಂತೀನಿ ಸರ್. ಸಂಬಂಧಪಟ್ಟವರಿಗೆ ಒಂದು 10% ಆದ್ರೂ ಕಾಳಜಿ ಇಲ್ಲದೆ ಇದ್ರೆ ನಮ್ಮ ದೇಶ ಉದ್ಧಾರ ಆಗೋದಾದ್ರೂ ಹೇಗೆ? ಸಮಾಧಾನ ಆಯ್ತಪ್ಪ. ಜೈ ಹಿಂದ್, ಜೈ ಕರ್ನಾಟಕ. ಕೊಡಿ ಸರ್.
ಸ್ವಂತ ಮಾಮ ಇದನ್ನ ಬಳಿಯೋದಿದೆಯಲ್ಲ ಮನುಷ್ಯ ನಾನೇನು ಈ ಬ್ಲಾಸ್ಟ್ ಹಿಂದಿನ ಸೂತ್ರಧಾರಿ ಯಾರು ಹೇಳು ಹೇಳ್ತೀನಿ ಸರ್ ವಿಧಾನಸೌಧ ಗಣೇಶ ಸರ್ Thank you.
ಶಂಕರ ವಿದ್ಯಾ ಸಂಸ್ಥೆ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಮಾತ್ರ ಹೆಸರುವಾಸಿಯಾಗಿದೆ ಇಡೀ ದೇಶದಲ್ಲೇ ಪ್ರಖ್ಯಾತಿಯನ್ನು ಗಳಿಸಿದೆ ನಮ್ಮ ಈ ವಿದ್ಯಾ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಗಳಿಸಿಕೊಂಡಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಸಂತೋಷ ಪಡ್ತೇನೆ ಇಷ್ಟೆಲ್ಲ ದೊಡ್ಡ ಸಾಧನೆಗಳನ್ನು ಮಾಡಿರುವ ಇಂಥ ಸಂಸ್ಥೆಯ ಪ್ರಾಂಶುಪಾಲಕರಾಗಿ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಸರ್ ಏನ್ ಆಕ್ಷನ್ ತಗೋಬೇಕು ಅಂತ ಹೇಳಿ ಇಮಿಡಿಯೇಟ್ ಆಗಿ ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ ಬಾಡಿನ ಮಾತ್ರ ಟಚ್ ಮಾಡಕ್ ಬಿಡಲ್ಲ ಎಸ್ ಟಚ್ ಮಾಡಿ ಕೂಡ್ದು ಬಾಯ್ ಬಾಯ್ ಬಾಡಿನ ಯಾಕೆ ಟಚ್ ಮಾಡಬಾರ್ದು ಯಾಕೆ ಅಂದ್ರೆ ಆತ್ಮಹತ್ಯೆಗೆ ಕಾರಣ ಗೊತ್ತಾಗ್ಬೇಕು ಆತ್ಮಹತ್ಯೆ ಕಾರಣ ಹೇಗ್ರಿ ಗೊತ್ತಾಗ್ಬೇಕು ಸತ್ರು ಇವಳಿಂದ ಗೊತ್ತಾಗತ್ತ ಅದಕ್ಕೆ ನಾನಾ ತರಹದ ಕಾರಣಗಳಿರಬಹುದು ನೋ ಮೇಲಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು ಬಂದ್ಮೇಲೆ ಈ ಬಾಡಿನ ತೆಗಿಬೇಕು ಪಾಸಿಬಲ್ ಅಲ್ಲಿವರೆಗೂ ಬಾಡಿನ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇಟ್ಕೊಂಡು ಹೂತ್ಕಡ್ಡಿ ಹಚ್ಚಿ ಮೆರವಣಿಗೆ ಮಾಡಕ್ಕಾಗತ್ತೆ ರೀ ಮೊದಲು ಪೋಸ್ಟ್ ಮಾರ್ಟಮ್ ಆಗ್ಲೇಬೇಕು ನೋಡ್ರಿ ಆತ್ಮಹತ್ಯೆಗೆ ಕಾರಣ ಅದರ ಹಿಂದೆ ಇರೋ ಉದ್ದೇಶ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಗೊತ್ತಾಗತ್ತೆ ನೋಡಿ ಸುಮ್ಮನೆ ಗಲಾಟೆ ಮಾಡದೆ ಬಾಡಿ ತೆಗೆಯಕ್ಕೆ ಅವಕಾಶ ಮಾಡ್ಕೊಡಿ ನೋ ಸರ್ ವಿ ಆರ್ ವೆರಿ ಸಾರಿ ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಕಾರಣ ತಿಳಿಯಕ್ ಮುಂಚೆನೆ ಕೇಸ್ನ ಮುಚ್ಚೋಕ ಪ್ರಯತ್ನ ಇದು ಅದಕ್ಕೆ ಬಾಡಿನ ಎತ್ತಕ್ ಬಿಡೋದಿಲ್ಲ ಪಕ್ಕ ಎಂಕ್ವೈರಿ ಆಗೋ ತನಕ ಬಾಡಿನ ಎತ್ತಕ್ ಬಿಡಲ್ಲ ಕಾಲೇಜ್ಗೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹುಡುಗರ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡಿ ನಮ್ಮ ಕಾಲೇಜಿನ ಗೌರವನ ನಾವೇ ಕಾಪಾಡಬೇಕು ಮೊದಲು ಆ ಹುಡುಗರನ್ನ ಹೊರ ಕಳಿಸಿ ಇನ್ಸ್ಪೆಕ್ಟರ್ ಎಸ್ ಸರ್ ಫೋರ್ಸ್ ಯೂಸ್ ಮಾಡಿ ಓಕೆ ಸರ್ ನೋಡ್ರಯ್ಯ ಮೊದಲು ಬಾಡಿ ನೆತ್ತದಕ್ಕೆ ಅವಕಾಶ ಮಾಡಿಕೊಡಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಕರೋದು ಇಲ್ಲ ಸರ್ ಏನೇ ಆದ್ರೂ ಸರಿ ನಾವು ಮಾತ್ರ ಬಾಡಿ ಎತ್ತಕ್ಕೆ ಬಿಡಲ್ಲ 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 ವಾಟ್ ನಾನ್ಸೆನ್ಸ್ ಆರ್ ಯು ಸ್ಪೀಕಿಂಗ್ ಗೃಹಮಂತ್ರಿಯಾಗಿ ಸ್ವಲ್ಪ ವಿವೇಚನೆ ಬೇಡುವ ಎಂಡಾ ಸಾರ ಈಗ ಮಂತ್ರಿಯಾಗಿ ನಿಮ್ಮನ್ನ ಗೃಹಮಂತ್ರಿ ಮಾಡಿದ್ದು ನನ್ನ ತಪ್ಪು ಆ ಎಜುಕೇಶನ್ ಮಿನಿಸ್ಟರ್ ಎಂತ ಕ್ರಿಮಿನಲ್ ಅಂತ ನನ್ ಚೆನ್ನಾಗ್ ಗೊತ್ತು ಅವನ್ ಜೊತೆ ಸೇರಿ ನೀವು ಕುಲ್ಗೆಡ್ತಾ ಇದೀರಾ ಮಂತ್ರಿಯಾಗಿ ಲ್ಯಾಂಡ್ ಆರ್ಡರ್ ಪರಿಜ್ಞಾನ ಬೇಡವೇನ್ರಿ ನಿಮಗೆ ಈಗೆಲ್ಲ ಕಿರ್ಚಾಡದ್ರಾಗಲ್ಲ ನಾನು ನಿಮ್ ಸರ್ಕಾರ ಉಳಿಸೋ ಕೆಲಸ ಮಾಡಿದೀನಿ ಅದಕ್ಕೆ ಸಂತೋಷ ಪಡಿ ಅಂದ್ರೆ ನೋಡ್ರಿ ನಿಮ್ದು ಹುಣಸೆಕಾಯಿ ಸರ್ಕಾರ ನಮ್ದು ನಿಂಬೆಹಣ್ಣು ಸರ್ಕಾರ ಈ ಹುಳಿ ಹುಳಿಯಾಗಿರೋ ಸರ್ಕಾರ ಸೇರಿದ್ರೆ ಹೈಬ್ರಿಡ್ ಸರ್ಕಾರ ಆಗೋದು ಮತ್ತೆ
ಏನ್ ಹೊಲ್ಸ್ ಮಾತಾಡ್ತೀರಿ? ನಾವು ಹೊರಗಡೆ ಕಿತ್ತಾಡ್ತೀವಿ, ಹೊರಗಡೆ ಒಂದಾಗಿರ್ತೀವಿ, ನಮ್ದು ತರ್ಗಿಡ್ ಸರ್ಕಾರ ಅಂತ ಜನ ಬಬ್ಬ ಬಬ್ಬ ಅಂತ ಬಂಬಡಿ ಹೊಡಿತಾವ್ರೆ. ರೀ ಅದೇನ್ ಹೇಳ್ಬೇಕು ಅಂತಿದ್ರು, ಬೇಗ ಹೇಳಿ ಮುಗಿಸಿ. ನೋಡ್ರಿ, ನಾವು ಆ ವಿದ್ಯಾಶಂಕರ್ ತಂಟೆ ಹೋಗೋದು ಬೇಡ. ಅವನ್ ಏನಾರ ಮಾಡ್ಕೊಳ್ಳಿ, ನಮ್ ಪಾಡಿಗೆ ನಾವು ಸುಮ್ಮನೆ ಇದ್ಬಿಡ, ನಾ ಬಿಟ್ಬಿಡೆ. ಅಲ್ಲರಿ ನೀವು ನೋಡ್ರಿ, ಆ ವಿದ್ಯಾಶಂಕರ್ ನಮ್ ಸರ್ಕಾರನ ಉರುಳಿಸ್ಬಿಡ್ತಿದ್ದ. ಆಗ ಅವನು ನಿಮ್ಮನ್ನ ಈ ಸೀಟಿಂದ ಎಬ್ಬರಿಸಿ ಅವನ ಅಂಡು ತಂದು ಇಲ್ಲಿ ಕೂರಿಸ್ಬಿಡ್ತಿದ್ದ. ಒಂದು ಚಿನ್ನದಂತ ತಗಡು ಮಾತ್ರ ಹೇಳ್ತೀನಿ, ಕುದುರೆಗೆ ಕಾಲ್ ಮುಖ್ಯ, ಕತ್ತೆಗೆ ಬೆನ್ ಮುಖ್ಯ. ನಮ್ಮಂತ ನಿಮ್ಮಂತ ರಾಜಕಾರಣಿಗಳಿಗೆ ಬ್ರಿಟಿಷರು ಆಳಿ ಬಿಟ್ಟೋಗಿರುವಂತ ತಂತ್ರ ಕುತಂತ್ರದ ಬೀಜ ಮುಖ್ಯ. ಈಗ ಬೀಜನ ಬಿತ್ತಿದ್ದೀನಿ, ಇನ್ನೇನ್ ಬರೀ ಸ್ವಲ್ಪ ದಿನ ಅದಲ್ಲಿ ನೋಡ್ತೀರ. ಇದೇ ಇವರೋ ಅತ್ಯಾಚಾರಕ್ಕೆ ಒಳಪಟ್ಟು ಆತ್ಮಹತ್ಯೆ ಮಾಡಿಕೊಂಡ ಮಂಗಳ ಓದ್ತಾ ಇದ್ದಿದ್ದು ವಿದ್ಯಾಶಂಕರ್ ಅವರ ಕಾಲೇಜ್ನಲ್ಲಿ. ಇದೇ ಕಾಲೇಜ್ನಲ್ಲಿ ಲಾಠಿ ಚಾರ್ಜ್ ಮಾಡಿಸಿದಂತ ಮಾನ್ಯ ಗೃಹ ಮಂತ್ರಿಗಳಾದ ಮಧುಕೇಶವ್ ಅವರು ವಿದ್ಯಾಶಂಕರ್ ಅವರ ಸ್ನೇಹಿತರು. ಅಂದಮೇಲೆ ಮಂಗಳ ಮೇಲೆ ನಡೆದಿರೋ ಅತ್ಯಾಚಾರದಲ್ಲಿ ಖಂಡಿತವಾಗಿ ಜನಪ್ರತಿನಿಧಿಗಳು, ಗೌರವಾನ್ವಿತರಾದಂತಹ ಮಾನ್ಯ ವಿದ್ಯಾಮಂತ್ರಿಗಳು ಗೃಹ ಮಂತ್ರಿಗಳ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ಹೊರಿಸೋದು ಸರಿಯಲ್ಲ. ಮೇಲಾಗಿ ಕುಮಾರಿ ಮಂಗಳಾ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದಕ್ಕೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಸಾಬೀತಾಗಿಲ್ಲ. ಆಕೆಯ ಜೊತೆ ಪರಪುರುಷನೊಂದಿಗೆ ದೇಹ ಸಂಬಂಧ ಇದೆ ಅನ್ನೋ ಸಾಬೀತಾಗಿದೆ ಹೊರತು ಯಾವ ವ್ಯಕ್ತಿ ಜೊತೆ ಅನ್ನೋದು ಸಾಬೀತಾಗಿಲ್ಲ. ಸೊ ಯುವರ್ ಆನರ್, ಕುಮಾರಿ ಮಂಗಳಾ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ವಿಜಯ್, ವಿಕ್ರಮ್ ಮತ್ತು ಚೇತನ್ ಇವರುಗಳು ಸಹನೆಯಿಂದ ವರ್ತಿಸಿದ್ರೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡ್ತಾನೆ. ಮೇಲಾಗಿ ವಿದ್ಯಾಮಂತ್ರಿಗಳು ತಮಗೆ ಪ್ರಾಣ ಭಯ ಉಂಟಾದ್ರಿಂದ ಮಾನ್ಯ ಗೃಹ ಮಂತ್ರಿಗಳ ಮೂಲಕ ಲಾಠಿ ಚಾರ್ಜ್ ಮಾಡಿಸ್ಬೇಕಾಯ್ತು. ಆ ಪರ್ಮಿಷನ್ ಲೆಟರ್ ಕೂಡ ಇಲ್ಲಿದೆ ಇವರ. ನಾನು ಮಿಸ್ಟರ್ ಸತ್ಯರಾಜ್, ಲಾಠಿ ಚಾರ್ಜ್ ವಿಷಯವನ್ನ ಕ್ಲೋಸ್ ಮಾಡಿ, ಬೇರೆ ಏನಾದರೂ ವಿಚಾರಣೆ ಮಾಡೋ ಹಾಗಿದ್ರೆ ಮುಂದುವರಿಸಿ. ಮಂಗಳ ಆತ್ಮಹತ್ಯೆ ಮಾಡಿಕೊಂಡ ಹಿಂದಿನ ದಿನ ರಾತ್ರಿ 12 ಗಂಟೆಗೆ ನೀವೆಲ್ಲಿದ್ರಿ? ಹಾಸ್ಟೆಲ್ ಅಲ್ಲಿದ್ದೆ. ಏನ್ ಮಾಡ್ತಿದ್ರಿ? ರಾತ್ರಿ ಹೊತ್ತು ಹೊರಗಡೆ ಹೋಗ್ತಿದ್ದ ಮಂಗಳನ್ ಮೇಲೆ ನನ್ಗೆ ಅನುಮಾನ ಇದ್ದಿದ್ರಿಂದ ಅವಳನ್ನ ಕಾಯ್ತಾ ಇದ್ದೆ. ಸೊ ನೀವ್ ಅನ್ಕೊಂಡ ಹಾಗೆ ಅವಳು ಶ್ರೀಮಂತ ಹುಡುಗರ ಜೊತೆ ಮಜಾ ಮಾಡಿಕೊಂಡು ಹಾಸ್ಟೆಲ್ ಇದ್ದೆ. ಹೌದು, ಪೊಲೀಸ್ FIR ಪ್ರಕಾರ ಅವಳು ಬ್ರೀಫ್ ಕೇಸ್ ನಲ್ಲಿ 25,000 ರೂಪಾಯಿ ಹಣ ಇತ್ತು ಅನ್ನೋ ಆಧಾರದ ಮೇಲೆ ಅವಳು ಕಾಲ್ಗರ್ಲ್ ಆಗಿ ಹಣ ಸಂಪಾದನೆ ಮಾಡ್ತಾ ಇದ್ಲು. ಹೌದಾ? ಖಂಡಿತ. ಮಂಗಳ ನಡತೆ ಗೆಟ್ಟೋಳು ಅಂತ ನಿಮ್ಗೆ ಆವತ್ತು ಗೊತ್ತಾಯ್ತು. ನಿನ್ನಿಂದ ಹಾಸ್ಟೆಲ್ ಕೆಟ್ಟ ಹೆಸರು ಬರುತ್ತೆ ಅಂತ ನೀವು ಅವಳನ್ನ ಬೈದ್ರಿ. ಹೌದಾ? ಹೌದು. ಆದ್ರೆ ಅವಳು ನಿಮ್ ಮಾತಿಗೆ ಬೆಲೆ ಕೊಡ್ಲಿಲ್ಲ. ನಾನ್ ಹೇಗ್ ಬೇಕಾದ್ರೂ ಇರ್ತೀನಿ, ನೀನ್ ಅವಳೆ ಕೇಳಕ್ಕೆ ಅಂತ ಎದುರುತ್ರ ಕೊಟ್ಲು. ನಿಜನ? ಹೌದು. ಪಾಪ, ನಿಮಗ್ ತಡ್ಕೊಳಕ್ ಆಗ್ಲಿಲ್ಲ, ಸಿಕ್ಕಾಪಟ್ಟೆ ಕೋಪ ಬಂತು, ಚಟಾರ್ ಅಂತ ಅವಳು ಕೆನೆಗ್ ಹೊಡೆದ್ರಿ. ಕಮಾನ್, ಟೆಲ್ ಮಿ, ಪರಿಮಳ ಅವ್ರ ಮೌನಾನೇ ಅವ್ರು ಮಾಡಿರೋ ಅಪರಾಧಕ್ಕೆ ಸಾಕ್ಷಿ. ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಮಂಗಳಾ ಕೆನ್ನೆಗೆ ಏಟ್ ಬಿದ್ದಿದೆ ಅನ್ನೋದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ, ಜೊತೆಗೆ ಪರಿಮಳ ಅವರೇ ಹೊಡೆದಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಮಂಗಳಾ ಸಾವಿಗೆ ಪರಿಮಳ ಅವರೇ ಕಾರಣ ಅಂತ ನಾನು ಖಡಾ ಖಂಡಿತವಾಗಿ ಹೇಳ್ತೀನಿ ಯುವರ್. ಐ ಆಬ್ಜೆಕ್ಟ್ ಯುವರ್ ಆನರ್, ಇಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಆಬ್ಜೆಕ್ಷನ್ ಓವರ್ ರೂಲ್. ಥ್ಯಾಂಕ್ ಯು ಯುವರ್ ಆನರ್. ಪರಿಮಳ ಅವರು ಅವ್ರಿಗೆ ಬರೋ ಅಲ್ಪ ಸಂಬಳದಲ್ಲಿ ದೊಡ್ಡ ಶ್ರೀಮಂತ ಹುಡುಗಿ ತರ ಜೀವನ ಮಾಡ್ತಾ ಇದ್ದಾರೆ. ಫ್ರಿಡ್ಜು, ಟಿವಿ, ಹೋಂಡಾ ಆಕ್ಟಿವಾ, ದುಬಾರಿ ಹಾಸಿಗೆ, ಮಂಚ ವಗೇರೆ ವಗೇರೆ. ಇಷ್ಟೆಲ್ಲಾ ಸೌಲಭ್ಯಗಳು ಇವ್ರಿಗೆ ಬರೋ ಅಲ್ಪ ಸಂಬಳದಲ್ಲಿ ಸಾಧ್ಯನಾ? ಸೈಡ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಐ ಮೀನ್ ಅಷ್ಟೆಲ್ಲ ಮುಗ್ಧ ಹುಡುಗಿಯರ ವ್ಯಾಪಾರ. ಪರಿಮಳ ಅವ್ರಿಗೆ ಒಳ್ಳೊಳ್ಳೆ ರಾಜಕಾರಣಿಗಳ ಸಪೋರ್ಟ್ ಇದೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳ ಸ್ನೇಹ ಇದೆ. ಮೇಲಾಗಿ ಇವರು ಮಾಡ್ತಿರೋ ಕೆಟ್ಟ ಕೆಲಸಗಳಿಗೆ ಪ್ರಿನ್ಸಿಪಲ್ ಸಪೋರ್ಟ್ ಕೂಡ ಇದೆ. ನಿನ್ನ ಪಾಸ್ ಮಾಡಿಸ್ತೀನಿ, ಕೆಲಸ ಕೊಡಿಸ್ತೀನಿ, ಲೈಫ್ ಅಲ್ಲಿ ಸೆಟ್ಲ್ ಆಗೋ ಹಾಗೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಹುಡುಗಿರನ್ನ ಮಾರಾಟ ಮಾಡ್ತಾರೆ. ಒಂದ್ ವೇಳೆ ಒಪ್ಪಲಿಲ್ಲ ಅಂದ್ರೆ ಬಲಾತ್ಕಾರ ಮಾಡಿಸಿ ನೀನ್ ಈ ವಿಷಯನ ಆಚೆ ಇಟ್ಟರೆ ನಿನ್ ಜೀವನ ಹಾಳಾಗೋಗುತ್ತೆ, ನಾಳೆ ನಿನ್ ಯಾರು ಮದುವೆ ಆಗ್ತಾರೆ ಅಂತ ತಲೆ ಕೆಡಿಸಿ ಅವ್ರು ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡ್ತಾರೆ. ಮಂಗಳಾ ಸಾವು ಕೂಡ ಇದೇ ರೀತಿ ಆಗಿದೆ. ಮಿತ್ರ ವಕೀಲರು ಹೇಳ್ತಿರೋದಲ್ಲ ಸುಳ್ಳು, ಒಂದು ಕಟ್ಟು ಕಥೆ ಇದೇ ಸತ್ಯ. ಸತ್ಯ ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ಇಷ್ಟಕ್ಕೂ ಕಾಲೇಜಲ್ಲಿರೋ ಯಾವ ಹುಡುಗಿನೋ ಇಂತಹ ಕೆಟ್ಟ ಕೆಲಸಕ್ಕೆ ಯಾಕೆ ವಿರೋಧಿಸಲಿಲ್ಲ ಅಂತ ಕೇಳ್ತಿದ್ರು. ಅವರ ಭವಿಷ್ಯದ ಬಗ್ಗೆ ಅವ್ರಿಗೆ ಭಯ ಇರೋದಕ್ಕೆ ಅಲ್ಲ, ಆತ್ಮಹತ್ಯೆ ಮಾಡ್ಕೊಂಡ ಮಂಗಳ ಸಾಯೋದಕ್ಕೆ ಮುಂಚೆ ಯಾಕೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಸಾಯೋದಕ್ಕೆ ಧೈರ್ಯ ಮಾಡಿದ ಆ ಹುಡುಗಿ ಬದುಕೋದಕ್ಕೂ ಧೈರ್ಯ ಮಾಡಬಹುದಾಗಿತ್ತು. ಅದು ಅವಳು ಮಾನಸಿಕ ದೌರ್ಬಲ್ಯ. ನೋ ಯುವರ್ ಆನರ್,
ಈ ವಾದ ನಾನೊಪ್ಪೋದಿಲ್ಲ. ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ವಿದ್ಯಾಶಂಕರ್ ಅವರ ಕಾಲೇಜಿಗೂ ಮತ್ತು ಅವರ ಹಾಸ್ಟೆಲ್ಗೂ ಕೆಟ್ಟ ಆರೋಪ ಹೊರಿಸ್ತಾ ಇದ್ದಾರೆ ಈ ನಮ್ಮ ಮಿತ್ರರು. ಹಾಗೆಯೇ ಸಾಮಾಜಿಕ ಸೇವಾ ಕಳಕಳ ಇರುವಂತಹ ಕುಮಾರಿ ಪರಿಮಳ ಅವರ ಮೇಲೆ ಆರೋಪ ಹೊರಿಸಿ ಶೋಷಣೆ ಮಾಡ್ತಿದ್ದಾರೆ ಈ ನಮ್ಮ ಮಿತ್ರರು. ಇದು ಶೋಷಣೆ ಅಲ್ಲ ಯುವರಾನ, ಶೋಧನೆ. ನೋ ಯುವರಾನ, ಈ ಕೇಸ್ನ ಗೆಲ್ಲಬೇಕು ಅನ್ನೋ ಸಾಧನೆ. ಮಂಗಳಾ ತಾನಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ, ಕೆಲವು ಸಾಕ್ಷಿಗಳನ್ನ ಸಾಬೀತುಪಡಿಸೋದಕ್ಕೆ ತಾವು ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಟ್ಟಿದ್ದೀನಿ. ನೋ, ನೀವು ಕಾಲೇಜ್ಗೆ ಹೋಗದೆ ಇರೋದು ತಪ್ಪು. ಸತ್ಯ ಅಸತ್ಯ ಇವುಗಳನ್ನ ತಿಳ್ಕೊಳ್ಳೋ ಕುತೂಹಲ ಇರಬೇಕಾದ್ದು ಸಹಜ, ಹಾಗೇನೆ ಸಾಮಾಜಿಕ ಕಳಕಳಿ ಇರಬೇಕಾದ್ದು ಅಗತ್ಯನೇ. ಹಾಗಂತ ನಿಮ್ ಜೀವನ ಹಾಳಾಗಬಾರ್ದು. ಎನಿ ಹೌ, ಆ ಕಾಲೇಜ್ ವಿದ್ಯಾರ್ಥಿನಿಯ ಜೀವನನೇ ಒಂದು ರೀತಿ ಶೂನ್ಯ. ಮಂಗಳ ಸಾವಿನ ಹಿಂದೆ ಒಂದು ನಿಗೂಢ ಸತ್ಯ ಇದೆ, ಅದನ್ನ ನೀವು ತಿಳ್ಕೋಬೇಕು ಅಂದ್ರೆ ಕಾಲೇಜ್ಗೆ ಹೋಗ್ಲೇಬೇಕು, ಆ ರಹಸ್ಯನ ಕೆದಕ್ಲೇಬೇಕು. ಆಗ್ಲೇ ನಮ್ಮ ಹೋರಾಟಕ್ಕೆ ಒಂದು ಅರ್ಥ ಸಿಕ್ಕು. ಸೊ ಯು ಬೆಟರ್ ಸ್ಟಾರ್ಟ್ ಗೋಯಿಂಗ್ ಟು ಯುವರ್ ಕಾಲೇಜ್. ಹೇ ಸ್ಟಾಪ್. ಏನ ಗುರಾಯಿಸ್ತಾ ಇದೆಯಾ, ಕೂತ್ಕೊಳ. ಅಲ್ಲಯ್ಯ, ನಾನು ಬಂದಿದ್ದು ಗುರಾಯಿಸಿದ್ದು ಗೋರ್ಕೆ ಹೊಡ್ಕೊಂಡೆ ಹೇಗಯ್ಯ ಕಂಡಿರ್ದೆ? ನೀನ್ ಹಾಕೊಂಡಿರೋ ಸೆಂಟ್ ವಾಸನೆಲೆ ಗೊತ್ತಾಯ್ತು ಅನ್ಎಜುಕೇಟೆಡ್ ನೀನೇ ಬರ್ತಾ ಇದೀಯಾ ಅಂತ. ಸೆಂಟ್ ಹಾಕೊಂಡಿರೋ ಬಾಡಿಲ್ ಮಾತ್ ಬರ್ದೇ ಇದಾಗ್ಲೇ ಗೊತ್ತಾಯ್ತು ಅಂಡ್ ಸುಟ್ಟಿರೋ ಬೆಕ್ತರ ನನ್ನೇ ಗುರ್ರಾಯಿಸ್ತಾ ಇದೀಯಾ ಅಂತ. ನಾನು 420 ಆದ್ರೆ ನೀನು 840 ಮಗನೆ. ಎಲ್ಲ ನಿನ್ ಸಹವಾಸ ದೋಷ. ಏನ್ ಸಮಾಚಾರ? ಎಲ್ಲ ನನ್ ಗ್ರಹಚಾರ. ಒಂದ್ ಕಡೆ ಆ ಸಿಎಂ ನನಗ್ ಮಾಡಿರೋ ಅವಮಾನ, ಇನ್ನೊಂದ್ ಕಡೆ ನನ್ ಕಾಲೇಜ್ಗೆ ಕೆಟ್ಟಿಸ್ತಾರಕ್ ಪ್ರಯತ್ನ ಪಡ್ತಿರೋ ಆ ಪ್ರಿನ್ಸಿಪಾಲ್ ಕಾಟ. ಕಣಯ್ಯ, ಅವನ್ ಹೆಂಡತಿ ಕಾಟ ಇಲ್ವಾ? ಅವಳದೇನ್ ಪ್ರಾಬ್ಲಮ್ ಇಲ್ಲ ಕಣಯ್ಯ, ಎಷ್ಟೇ ಆದ್ರೂ ಪರ್ಮನೆಂಟ್. ಆಗಲ್ಲಯ್ಯ, ಅವಳು ನನ್ನ ಹಳೆ ಲವರ್ ಅಂತೀಯ. ಮತ್ತೆ ಆ ಪ್ರಿನ್ಸಿಪಲ್ ತಗಲಾಕ್ ಬಿಟ್ಟಿದ್ಯಾ? ಏನ್ ಮಾಡೋದಯ್ಯ, ಸ್ಟೇಟಸ್ ಉಳಿಸ್ಕೋಬೇಕಲ್ಲ. ಓಹೋ, ಮಜಾ ಮಾಡೋದಕ್ಕೆ ಸ್ಟೇಟಸ್ ಅಡ್ಡ ಬರ್ಲಿಲ್ಲ, ಮದುವೆ ಆಗೋದಕ್ಕೆ ಅದು ಅಡ್ಡ ಬಂದ್ಬಿಡ್ತು. ಯವ್ ಇದ್ ನ್ಯಾಯ ನನಯ್ಯ. ಸಾಕ್ ಸುಮ್ನೆ ರೇ, ಕೊರಿಬೇಡ. ಕೋಣಂಗೇನೋ ಸಂಕಟ ಅಂದ್ರೆ ಎಮ್ಮೆಗೇನೋ ಸಂಕಟ ಅಂತಾರಲ್ಲ, ಹಂಗಾಯ್ತು. ಆಯ್ತು ಆಯ್ತು, ಈಗೇನೆಯ ವಿಷಯ? ಆ ಸಿಎಂ ಕೆಳಗಿಳಿಬೇಕು, ನಾನು ಸಿಎಂ ಆಗ್ಬೇಕು. ಅದುಮ್ಕೊಳಯ್ಯ. ಯೋ, ಆ ಸಿಎಂ ನಿನಗೇನು ಕೆಟ್ಟದ್ ಮಾಡಿಲ್ಲ ನೋಡಯ್ಯ. ನಿನ್ ಪರವಾಗಿ ಲಾಠಿ ಚಾರ್ಜ್ ಮಾಡ್ಸಕ್ಕೆ ಪರ್ಮಿಷನ್ ಕೊಡಿಸ್ತವನೆ ನಾನು. ಆ ಸಿಎಂ ನೀನ್ ಹೇಳ್ದಂಗು ಕೇಳ್ತಾನೆ, ನಾನು ಹೇಳ್ದಂಗು ಕೇಳ್ತಾನೆ. ಈಗ ವಿಷಯ ಬಿಟ್ಟಾಕು, ಕಾಲೇಜ್ ವಿಷಯಕ್ಕ. ಆ ಪ್ರಿನ್ಸಿಪಲ್ ಏನಪ್ಪ ಕತೆ? ಆ ಕಚ್ಚೆ ಹಕ್ಕನ ಬಗ್ಗೆ ನಾನ್ ನೋಡ್ಕೋತೀನಿ, ನನ್ ಕಾಲೇಜ್ಗೆ ಕೆಟ್ಟಸ್ ಬರಬಾರ್ದು. ಹಾಗ ನೀನ್ ನೋಡ್ಕೊಳಯ್ಯ, ಆ ಸಿಒಡಿ ಸಿಬಿಐ ಇಂಟೆಲಿಜೆನ್ಸ್ ಯಾವ್ದು ಕಾಲೇಜ್ ಒಳಗ್ ಬರಬಾರ್ದು, ಹಾಗ ನೋಡ್ಕೊಳಪ್ಪ. ಈ ಹೋಮು ನಿನ್ನ ಪ್ರಾಣ ಸ್ನೇಹಿತ, ನೀನ್ ಯಾವತ್ತಾದ್ರೂ ಬಿಟ್ಕೊಡ್ತಾನ? ನೋಡಯ್ಯ, ರೇಪ್ ರಿಪೋರ್ಟ್ ನಲ್ಲಿ ಯಾವ ಜೊತೆ ಸಂಬಂಧ ಇತ್ತು ಅಂತ ರಿಪೋರ್ಟ್ ಬದಲಾಯಿಸ್ಬಿಡಲ್ಲ. ನೀನ್ ಯಾಕೆಯ ಟೆನ್ಷನ್ ಮಾಡ್ಕೋತ್ಯಾ? ನೀ ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ರೋಸೇ, ಎಂದ ಸರ ಕರೆದಿದ್ದು? ಚೇಚೆ, ಕರೆದಿಲ್ಲ, ಕರೆದೆ. ಇಲ್ಲ, ಇನ್ಮೇಲೆ ಯು ಟಾಕ್ ಇಂಗ್ಲಿಷ್ ಇಂಗ್ಲಿಷ್. ವಾಟ್ ಕ್ಯಾನ್ ಐ ಡು ಫಾರ್ ಯು ಸರ್? ಟೇಕ್ ರಮ್, ಬೇಗ ಕಮ್. ಓಕೆ ಸರ್. ಹೆಂಗದೆ ನನ್ನ ಇಂಗ್ಲಿಷ್? ಕೇಳಿಸ್ಲಿಲ್ಲ. ಟೆನ್ಷನ್ ಕಣಯ್ಯ, ರಮ್ ತರ ಕೇಳಿದಿನಲ್ಲ ಯಾ. ನೋಡು, ನೀ ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೀನಲ್ಲ ಆ ಸಿಎಂ ಇಂದ ಹಿಡಿದು ಎಲ್ಲಾ ಮಿನಿಸ್ಟರ್ ಹತ್ರನು ಮಾತಾಡ್ತೀನಿ. ಹೆಸರು? ಕಾಳಿಂಗಪ್ಪ ಸ್ವಾಮಿ. ಉದ್ಯೋಗ? ವಿದ್ಯಾಶಂಕರ್ ವುಮೆನ್ಸ್ ಹಾಸ್ಟೆಲ್ ಅಲ್ಲಿ ವಾಚ್ಮನ್ ಆಗಿದ್ದೀನಿ ಸ್ವಾಮಿ. ನಿಮ್ ಡ್ಯೂಟಿ ಅವರ್ಸ್ ಏನು ಅಂತ ಹೇಳ್ತೀರಾ? ಹಗಲು ರಾತ್ರಿ ಡಬಲ್ ಡ್ಯೂಟಿ ಮಾಡ್ತೀನಿ ಸ್ವಾಮಿ. ಹಗಲು ರಾತ್ರಿ ಅಂದ್ರೆ ಏನ್, 24 ಗಂಟೆ ಡ್ಯೂಟಿ ಮಾಡ್ತೀರಾ? ಸಾಯಂಕಾಲ 5 ಬಾರ್ಸ್ದಾಗ್ಲಿಂದ ಬೆಳಿಗ್ಗೆ 7 ಹೊಡೆಯೋ ತನಕ ಮಾಡ್ತಿದ್ದೆ ಸ್ವಾಮಿ. ಆತ್ಮಹತ್ಯೆ ಮಾಡ್ಕೊಂಡು ಮಂಗಳ ರಾತ್ರಿ ಎಷ್ಟೊತ್ತ ಮೇಲೆ ಹೊರಗಡೆ ಹೋಗ್ತಾ ಇದ್ಲು? ರಾತ್ರಿ 9-10 ಒಳಗೆ ಹೋಗ್ತಿದ್ರು ಸ್ವಾಮಿ. ವಾರ್ಡನ್ ಹತ್ರ ಪರ್ಮಿಷನ್ ತಗೊಂಡು? ಇಲ್ಲ ಸ್ವಾಮಿ, ಪರ್ಮಿಷನ್ ಇಲ್ಲದೆ ಬಿಡಕ್ಕಾಗಲ್ಲ ಅಂತ ಸಾಕಷ್ಟು ಸರಿ ಹೇಳ್ದು ಸ್ವಾಮಿ. ಆದ್ರೆ ಕೈ ಮುಗಿತೀನಿ ಅಣ್ಣಯ್ಯ, ದಮ್ಮಯ್ಯ ಅಂತೀನಿ. ವಾರ್ಡನ್ ನನ್ ಪರ್ಮಿಷನ್ ಕೊಡಲ್ಲ, ಗೆಳತಿ ಮನೆ ಹೋಗಿ ಮಾತ್ರೆ ತರಬೇಕು, ಹೊಟ್ಟೆ ನೋಯ್ತಾ ಇದೆ ಅಂತ ಏನೇನೋ ಕತೆ ಹೇಳಿ ಹೋಗ್ಬಿಟ್ಟಳು ಸ್ವಾಮಿ. ವಾಪಸ್ ಎಷ್ಟೊತ್ತಿಗೆ ಬರ್ತಾ ಇದ್ಲು? ದೆವ್ವ ಓಡೋಡೋ ಸಮಯದಲ್ಲಿ ಬರ್ತಾ ಇದ್ಲು ಸ್ವಾಮಿ. ದೆವ್ವ ದೆವ್ವ ಎಷ್ಟೊತ್ತು ಓಡಾಡ್ತೀವಿ? ಮಧ್ಯರಾತ್ರಿ 12-2 ಗಂಟೆವರೆಗೂ ಓಡಾಡುತ್ತೆ ಸ್ವಾಮಿ. ಒಬ್ಳೆ ಬರ್ತಾ ಇದ್ಲಾ? ಯಾವ ಬಾಯಲ್ಲಿ ಹೇಳಿ ಸ್ವಾಮಿ,
ಒಂದಿವಸ ಒಬ್ಬನ ಜೊತೆ ಮತ್ತೊಂದ್ ದಿವಸ ಮತ್ತೊಬ್ಬನ ಜೊತೆ ದಿವಸ ಕಾರಲ್ಲಿ ಬೈಕಲ್ಲಿ ಡ್ರಾಪ್ ತಗೊಳ್ತಾ ಇದ್ಲು. ನಾನು ತಡ್ಕೊಳಕ್ಕಾಗದೆ ಬಾಯಿಗೆ ಬಂದ ಬೈದು ಬಾಯಿ ಬಿಡಿಸ್ಬಿಟ್ಟೆ. ವಾರ್ಡನ್ ಹತ್ರ ಹೇಳ್ಬೇಡ ಅಂತ ಎಲ್ಲ ವಿಷಯ ಹೇಳ್ಬಿಟ್ಲು. ಅಡ್ಡದಾರಿ ಹಿಡ್ಬಿಟ್ಟಿದ್ಲು ಸ್ವಾಮಿ. ಒಟ್ನಲ್ಲಿ ಮಂಗಳ ಆಮೇಲೆ ಐ ಆಬ್ಜೆಕ್ಟ್ ದಿ ಸ್ಟೇಟ್ಮೆಂಟ್ ಯುವರ್ ಆನರ್. ಆಬ್ಜೆಕ್ಷನ್ ಓವರ್ ರೂಲ್. ಥ್ಯಾಂಕ್ ಯು ಯುವರ್ ಆನರ್. ಸೊ ಕುಮಾರಿ ವಾರ್ಡನ್ ಪರಿಮಳ ಹಾಗೂ ವಾಚ್ಮನ್ ಕಾಳಿಂಗಪ್ಪನವರ ಸಾಕ್ಷಿಯ ಪ್ರಕಾರ ಮಂಗಳ ಪರಪುರುಷರೊಂದಿಗೆ ದೇಹ ಸಂಬಂಧ ಇಟ್ಕೊಂಡಿದ್ಲು ಅನ್ನೋದು ಸಾಬೀತಾಗಿದೆ. ಮೇಲಾಗಿ ತಾನು ಸಂಪಾದನೆ ಮಾಡೋದಕ್ಕೋಸ್ಕರ ತನ್ನ ದೇಹವನ್ನು ಮಾರ್ಕೊಂಡು ಜೀವನ ಮಾಡ್ತಿದ್ಲು ಅನ್ನೋದಕ್ಕೆ ಪೊಲೀಸ್ನವರಿಗೆ ಸಿಕ್ಕ ಅವಳ ಸೂಟ್ ಕೇಸ್ನಲ್ಲಿದ್ದ ಹಣದಿಂದ ಸಾಬೀತಾಗಿದೆ. ಸೊ ತನ್ನ ನಡತೆಗೆಟ್ಟ ಗುಟ್ಟು ರಟ್ಟಾಯಿತು ಅಂತ ಹೇಳಿ ಮಾನಸಿಕವಾಗಿ ನೊಂದ ಮಂಗಳ ಆತ್ಮಹತ್ಯೆ ಮಾಡಿಕೊಂಡಿರೋದು ಸತ್ಯವಾಗಿದೆ. ಹಾಗಾಗಿ ಕುಮಾರಿ ವಾರ್ಡನ್ ಪರಿಮಳ ಅವರನ್ನ ನಿರ್ದೋಷಿ ಎಂದು ಪರಿಗಣಿಸಿ ಮಾನ್ಯ ವಿದ್ಯಾಶಂಕರ್ ಅವರ ಕಾಲೇಜಿನ ಗೌರವವನ್ನು ಕಾಪಾಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇಲ್ಲಿಯವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿ ದಿವಂಗತ ಕುಮಾರಿ ಮಂಗಳ ತನ್ನ ವೈಯಕ್ತಿಕ ವಿಚಾರಗಳಿಂದ ತಪ್ಪುಗಳಿಂದ ಮಾನಸಿಕವಾಗಿ ನೊಂದು ತನ್ನ ಸಾವಿಗೆ ತಾನೇ ಕಾರಣಳೆಂದು ಸಾಕ್ಷ್ಯಾಧಾರಗಳ ಪ್ರಕಾರ ಸಾಬೀತಾಗಿರುವುದರಿಂದ ವಾರ್ಡನ್ ಪರಿಮಳಾರವರು ನಿರ್ದೋಷಿ ಎಂದು ತೀರ್ಮಾನಿಸಿ ನ್ಯಾಯಾಲಯವು ತೀರ್ಪು ನೀಡಿದೆ ಹಾಗೂ ವಿದ್ಯಾಶಂಕರ್ ಅವರ ಕಾಲೇಜಿನ ಗೌರವವನ್ನ ಹೆಚ್ಚಿಸಿದೆ. ನಮ್ಮಿಷ್ಟ ಬಂದ ಕಡೆ ನಾ ಹೋಗ್ತೀನಿ, ನೀವ್ ಅದನ್ನ ತಡಿಯೋಕ್ ಬರ್ಬೇಡಿ. ಇವತ್ತಿನಿಂದ ನಿಮ್ ದಾರಿ ನಿಮ್ಗೆ, ನನ್ ದಾರಿ ನನಗೆ. ಬರ್ತೀನಿ ಪದ್ಮಿನಿ. ಬೇಡ ಹೋಗ್ಬೇಡ, ನನ್ ಮಾತು ಕೇಳು. ನೀವ್ ಹೇಳ್ದಾಗೆಲ್ಲ ಕೇಳೋಕೆ ನಾನ್ ನಿಮ್ ಸ್ಟೂಡೆಂಟ್ ಅಲ್ಲ, ಗೊತ್ತಾಯ್ತಾ? ಪ್ಲೀಸ್ ಪದ್ಮಿನಿ, ನನ್ ಮಾತು ಕೇಳು. ನೋಡು, ಇವತ್ ಮಾತ್ರ ನೀನ್ ಅವನ ಜೊತೆ ಹೋಗ್ಕೂಡ್ದು. ನೋಡಿ, ನನ್ ಪಾಡಿಗೆ ನನ್ನನ್ನು ಬಿಟ್ಬಿಡಿ, ನಿಮ್ ಕೈ ಮುಗಿತೀನಿ. ನನ್ ದಾರಿ ಗಡ್ಡ ಬರ್ಬೇಡಿ. ಪದ್ಮಿನಿ, ಗಂಡ ಹೆಂಡತಿ ನಡುವೆ ಸಂಬಂಧ ಚೆನ್ನಾಗಿಲ್ಲ, ಅವರಿಬ್ಬರ ದಾಂಪತ್ಯ ಜೀವನ ಸುಖವಾಗಿಲ್ಲ, ಇವರಿಬ್ಬರ ನಡುವೆ ಬಿರುಕು ತಂದವನು ಆ ವಿದ್ಯಾಶಂಕರ್. ಈ ವಿಷಯದಿಂದಾಗಿ ಪ್ರಿನ್ಸಿಪಲ್ ತಗೋ ಡ್ರಗ್ ಅಡಿಕ್ಟ್ ಆದ, ಅವನ ಕಾಮದಾಹಕ್ಕೆ ಲೇಡೀಸ್ ಹಾಸ್ಟೆಲ್ನ ಹುಡುಗಿರೆಲ್ಲ ಬಲಿಯಾದ್ರು. ಇವರು ಅಷ್ಟೂ ಜನರ ವೀಕ್ನೆಸ್ ನ ಬಳಸ್ಕೋತಾ ಇರೋದು ಆ ವಾರ್ಡನ್ ಕಂ ಪಿಂಪ್ ಪರಿಮಳ. ಓಕೆ, ಅರೇಂಜ್ ಮಾಡಿದ್ದೀನಿ. ಹಲೋ ಹೇಳಿ. ನಾನು ವಿದ್ಯಾಶಂಕರ್. ನಮಸ್ತೆ ಸರ್. ಎಲ್ಲ ಅರೇಂಜ್ ಮಾಡಿದ್ಯಾ? ಅಲ್ಲೇ ಆಮನೆಯಲ್ಲಿ ಅರೇಂಜ್ ಮಾಡಿದ್ದೀನಲ್ಲ ಸರ್. ಓಕೆ. ಯೂ ಇಡಿಯಟ್, ನೀನು ನನ್ನ ರೂಮಲ್ಲಿ ಎಷ್ಟು ಧೈರ್ಯ ನಿನಗೆ? ಪರಿ ಪರಿಯಲ್ಲಿ ಗಮ ಗಮಿಸುವ ಪರಿಮಳವೇ, ಮನ ತಣಿಸುವ ತನು ಕುಣಿಸುವ ಕೋಮಲಾಂಗಿಯೇ, ಈ ಪರಿಕೋಪವೇಕೆ ನನ್ನಲ್ಲಿ? ಗೆಟ್ ಔಟ್, ಕುಡಿದಿರು ಬಂದಿದ್ಯೋ ಹಾಗೆ. ಇಲ್ಲ ಕಣೆ, ದೇವರಾಣೆಗೂ ಕುಡ್ದಿಲ್ಲ, ಈ ಕಾಳಿಂಗನಿಗೆ. ನಿನ್ ನೋಡಿದ್ರ ನಿಶ, ನಿನ್ ಮುಟ್ಟದ್ರ ನಿಶ. ನನ್ನ ಕೈಲಾಡ ಕೊಂಬೆ ನೀನೆ ಕಣೆ, ನನ್ನ ಅಂಗೈಲಿರೋ ಅಪ್ಸರೆಯು ನೀನ ಕಣೆ. ತಾನಿತ್ತನ ಕನಸ್ ಕಾಣ್ಬೇಡ್ವೋ, ಕೆಲ್ಸ ಕಳ್ಕೋಬೇಡ್ವೋ. ಏಯ್ ಬೀದಿ ನಾಯಿ, ಕಳಚ್ಕೊಳ್. ಈ ಬೀದಿ ನಾಯಿ ಈ ಬ್ಯೂಟಿ ಕ್ವೀನ್ ಪಾರ್ಲರ್ ಬಂದು ಪೊಮರಿಯನ್ನಾಯಿ ಆಗ್ಬಿಟ್ಟಿದೆ. ನಾನ್ ಬೇಕಾದ್ರೆ ಈಗ ನಿನ್ ಸೊಂಟದ ಮೇಲೂ ಕೂರ್ಬೋದು. ಅಷ್ಟೇ ಯಾಕೆ, ನಿನ್ ಮಂಚದಲ್ಲೂ ಮಲಗ್ಬೋದು. ಹಲೋ,
ಹಲೋ ಪೊಲೀಸ್ ಸ್ಟೇಷನ್ ಸರ್, ಮಂಗಳನ್ ಕೇಸ್ನ ರಿಓಪನ್ ಮಾಡಿ ಸರ್. ವಾರ್ಡನ್ ಸರ್ ಮಂಗಳನ್ ತಲೆ ಹಿಡ್ದಿದ್ದು, ಪ್ರಿನ್ಸಿಪಾಲ್ ಸರ್ ರೇಪ್ ಮಾಡಿದ್ದು. ನಾನು ಕಟ್ ಮಾಡ್ಬಿಟ್ಟಿಯ ದಡ್ಡಿ. ನಗರದಲ್ಲಿ 28 ರಸ್ತೆಗಳಿಗೆ ಮೋಕ್ಷ. ಹಲೋ, ಮೈ ವಿದ್ಯಾಶಂಕರ್ ಬಾತ್ ಕರ್ ರಹಾ ಹೂ. ಸಲಾಮ್ ಅಲೈಕುಮ್. ಮುಜೆ ಆಪ್ಸೆ ಕುಚ್ ಬಾತ್ ಕರ್ನಾ ಹೈ. ವಹಿ ಖೇಲ್ ಖೇಲ್ ಮೇ. ಠೀಕ್ ಹೈ, ಠೀಕ್ ಹೈ. ಯಾರಿಗ್ ಫೋನ್ ಮಾಡಿದ್ದು? ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಹೇಗಾಯ್ತಿದ್ದಲ್ಲ? ಹೇಗಾಯ್ತಂತ ನಂಗೆ ಗೊತ್ತಿಲ್ಲ ಸರ್. ನಿನ್ನೆ ರಾತ್ರಿ ನಮ್ಮ ಬಿಲ್ಡಿಂಗ್ ಹಿಂದ್ಗಡೆ ಇದೆ ಸರ್. ಇದಕ್ಕಿದ್ದಂಗೆ ಅಮ್ಮ ಅವರು ಜೋರಾಗಿ ಕೂಕೊಂಡ್ರು. ಏನಾಯ್ತು ಅಂತ ನಾನು ಓಡೋಡ್ ಬಂದು ನೋಡಿದೆ ಸರ್. ಇಲ್ಲಿ ನೋಡಿದ್ರೆ ಒಂದು ಮೂಟೆ ಬಿದ್ದಿತ್ತು ಸರ್. ಮೂಟೆ ಬಿಸಿದಾಗ ಯಜಮಾನ ಬಾಡಿ ಇತ್ತು ಸರ್. ವಿದ್ಯಾಶಂಕರ್ ಅವರಿಂದ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದೈತ್ರಿ. ಎದುರು ಪಕ್ಷದವ್ರಿಗೆ ಸದರ ಸಿಕ್ಕೈತೆ. ನಮ್ ಕೂಡ ಕೈ ಜೋಡಿಸಿದ ಜೆಡಿಎಸ್ ಪಕ್ಷದವರು ಅಂಡನ್ ಬಡ್ಕೊಂಡು ನಗಕತ್ತಿಯಾರ್ರಿ. ಹಿಂಗಾದ್ರೆ ನಮ್ ಸರ್ಕಾರ ಹೆಂಗ್ ಉಳಿತೈತ್ರಿ? ಸಿಎಂ ಸಾಹೇಬ್ರ ಕೊಲೆಗಳು ಹುತ್ತಾಗಿರೋದ್ರ ಕಾಲೇಜಿನ ದೆಸೆಯಿಂದ ಗಂಡನ್ ಕೊಲೆ ಮಾಡಿಸಿ ಹೆಂಡತಿ ಪದ್ಮಿನಿ ಜೊತೆ ಚೆಲ್ಲಾಟ ಆಡ್ತಿರೋದು ಇಡೀ ರಾಜ್ಯ ಗೊತ್ತಾಗಿದೆ. ಇದನ್ನಾಗ್ಲೇ ಸುಳ್ಳು ಅಂತ ಕೋರ್ಟ್ ಡಿಸೈಡ್ ಮಾಡಿದೆ. ಹೋಗ್ರಿ, ಎಷ್ಟೇ ಆಗ್ಲಿ ನೀವು ಗೃಹಮಂತ್ರಿ ಅಲ್ವಾ, ಎಲ್ಲಾ ರೇಪ್ ಕೇಸ್ಗಳನ್ನು ಮುಚ್ಚಾಕ್ತಿದ್ರೆ ಅಂತ ಜನಕ್ಕೆಲ್ಲ ಗೊತ್ತಾಗಿದೆ. ಸಿಎಂ ಸಾಹೇಬ್ರ, ವಿದ್ಯಾಶಂಕರ್ ಅವರು ರಾಜೀನಾಮೆ ಕೊಡಲೇಬೇಕು. ವಿದ್ಯಾಶಂಕರ್ ಮೇಲೆ ನೀವು ಮಾಡಿರೋ ಆರೋಪನ ಹೈಕಮಾಂಡ್ ಗಮನಕ್ಕೆ ತರ್ತೀವಿ. ಅಲ್ಲಿವರೆಗೂ ನೀವೆಲ್ಲರೂ ಸಮಾಧಾನವಾಗಿರ್ಬೇಕು. ಒಂದು ನಿಮಿಷ ಸಾಹೇಬ್ರೆ. ಸರ್, ಸೇಮಿಂದ ಫೋನ್. ಹಲೋ ಹೇಳಿ ಸರ್. ಅರ್ಜೆಂಟ್ ಆಗಿ ಬನ್ರಿ. ಯಾತಕ್ಕೆ ಸರ್? ರಾಜೀನಾಮೆ ಕೊಡಿ. ವಾಟ್? ಎಲ್ಲರೂ ಕ್ಯಾಕರ್ಸ್ ಹೋಗಿತಾ ಇದ್ದಾರೆ. ಇಡೀ ಅಸೆಂಬ್ಲಿನ ಡಿಸಾಲ್ವ್ ಮಾಡೋದ್ರ ಬದಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಅದೆಲ್ಲ ಕೇಳ್ಬೇಡಿ ಸರ್, ನಾನು ಹೇಳಿದ್ ನಂಬಿ ಸರ್ ಪ್ಲೀಸ್. ಹೇಳ್ದಷ್ಟು ಮಾಡ್ರಿ. ವಿದ್ಯಾಶಂಕರಿಂದ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಅತ್ಯಾಚಾರ ಕೊಲೆಗಳು ಹುತ್ತಾಗಿರೋ ಇವ್ರ ಕಾಲೇಜಿನ ದೆಸೆಯಿಂದ ನಮ್ಮ ಸರ್ಕಾರ ಉರುಳೋಗೋ ಸ್ಥಿತಿ ಬಂದಿದೆ. ಗಂಡನ್ನ ಕೊಲೆ ಮಾಡಿಸಿ ಹೆಂಡತಿ ಪದ್ಮಿನಿ ಜೊತೆ ಆಡ್ತಾ ಇರೋ ಇವ್ರ ಚೆಲ್ಲಾಟ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಇಡೀ ಅಸೆಂಬ್ಲಿನ ಡಿಸಾಲ್ವ್ ಮಾಡೋದ್ರ
ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ವಿದ್ಯಾಶಂಕರ್ ಅವರು ರಾಜೀನಾಮೆ ಕೊಡಲೇಬೇಕು. ಹೌದು ಕೊಡಲೇಬೇಕು. ಹೌದು ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ನೋ ಹೇ ಸಮಾಧಾನ ಮಾಡ್ಕೊಳ್ಳ, ಸಮಾಧಾನ ಮಾಡ್ಕೋ. ಇಲ್ಲ ಇಲ್ಲ, ಮೊದಲು ಆ ಮುಖ್ಯಮಂತ್ರಿ ಅಧಿಕಾರನ ಸಮಾಧಿ ಮಾಡಬೇಕು. ಓಕೆ, ಈಗ ಸಮಾಧಿ ಮಾಡಿದ ಆಯ್ತಲ್ಲ, ಮುಖ್ಯಮಂತ್ರಿ ನಾನಾಗಬೇಕು. ದೇವರು, ನಮ್ಮ ದೃಷ್ಟಿಲಿ ನೀನೇ ಸಿಎಂ. ಆದ್ರೆ ಅದಕ್ಕೂ ಅಡ್ಡಬಾಯ ಹಾಕ್ಬೇಡ. ಅತಿ ಬುದ್ಧಿವಂತರು ದೊಡ್ಡ ಮೂರ್ಖರು ಅಂತ ಇದಕ್ಕೆ ಹೇಳೋದು ನೋಡ. ಸಿಎಂ ತನ್ನ ರಾಜಕೀಯ ಜೀವನದಲ್ಲಿ ಯಾವ ಆರೋಪಕ್ಕೂ ಸಿಕ್ಕಾಕೊಂಡಿಲ್ಲ. ಮೊದ್ಲೇ ಗಾಂಧಿವಾದಿ, ಅವನ್ನ ಕೆಳಗಿಳಿಸ್ಬೇಕು. ಹೇಗಿಳಿಸ್ತೀಯಾ? ಏ ದಡ್ಡ, ಆ ಸಿಎಂ ನ ಕೆಳಗಿಳಿಸಕ್ಕೆ ಚಕ್ರವ್ಯೂಹನ ಆಗ್ಲೇ ರಚಿಸಿದೀನಿ ಕಣೋ. ನನಗ್ ಗೊತ್ತು ಕಣೋ, ನನಗ್ ಗೊತ್ತು. ನೀನ್ ಕಣ್ಣಿಟ್ಟಿದ್ದು ಕೈಗ್ ಸಿಗುತ್ತೆ, ನಿನ್ ಎದುರಾಕೊಂಡವರು ಮಣ್ಣು ಸೇರ್ತಾರೆ ಅಂತ. ಬಲ್ ನನ್ ಮಗ ನೀನು. ಪದ್ಮಿನಿ, ಹಾಗೆ ಟಚ್ ಮಾಡು. ಇದೊಂದು ಫೋಟೋ ತೆಗೆ. ಯಾವ ಜಾಗ? ಆ ಸೋಫಾ ಹತ್ರ ಸರ್. ಬನ್ನಿ, ಏನಾರ ಫ್ಯೂಸ್ ಇರತ್ತ ನೋಡೋಣ. ಓಕೆ ಸರ್. ಬಾ 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 ಬಾ. ಎಲ್ರದ್ದು ಮದುವೆ ಆದ್ಮೇಲೆ ಮೊದಲ ರಾತ್ರಿ, ಆದ್ರೆ ನಮಗ್ ಮೊದಲೇ ಮೊದಲ ರಾತ್ರಿ, ಆಮೇಲೆ ಮದುವೆ, ಈಗಿದ್ ಎರಡನೇ ರಾತ್ರಿ. ಇದನ್ನೇ ನಾವು ಮೊದಲ ರಾತ್ರಿ ತರ ಆಚರಿಸೋಣ. ಅದಕ್ಕೆ ರೂಮ್ ಒಳಗ ನಾವಿಬ್ರು ಅದೀವಿ. ರೂಮ್ ಒಳಗ ಒಂದ್ ಕಾಟ ಐತಿ. ಕಾಟ ಮೇಲೆ ಮೊಳೆ ಹತ್ರ ಹಾಸಿಗೆ ಹಾಸಿದೀನಿ. ಹಾಸಿಗೆ ಮೇಲೆ ಗಮ ಗಮನು ಹೂ ಹಾಕಿದೀನಿ. ಮೇಲ್ ಕನಕಾಂಬ್ರ ಹೂ ಜೋತ್ ಬಿಟ್ಟಿದೀನಿ. ಹಣ್ಣು ಹಂಪ್ಲು ಹಾಲು ಹಲ್ವಾ ಎಲ್ಲ ಐತಿ. ಇದ್ರೊಳಗೊಂದ್ ಲಾಡು ತಗೊಂಡು ನೀನ್ ಹಿಂಗ್ ನನ್ ಮುಂದೆ ಹಿಡೀತಿ. ನಾನ್ ಕಡಿಯಕ್ ಬರ್ತೀನಿ, ನೀ ಹಿಂದಕ್ ತಕ್ಕೊಂತಿ. ನಾ ಹಿಂಗ್ ನೋಡ್ತೀನಿ, ಮತ್ ನೀ ಹಿಂಗ್ ಹಿಡೀತಿ. ನಾ ಕಡಿಯಕ್ ಬರ್ತೀನಿ, ನೀ ಹಿಂದಕ್ ತಕ್ಕೊಂತಿ. ಯಾವಾಗ ಲಾಡು ಹಿಡಿಯಕ್ ಸಿಗ್ಲಿಲ್ಲ, ನಾ ಸುಮ್ಮನ್ ಮಕ್ಕಳ ಬಿಡ್ತೀನಿ. ನೀ ಮುಂದಿನ ಕೆಲ್ಸ ನೋಡಿ ಅಂತೆ. ಬಾ 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 ಬಾ. ನಮಸ್ಕಾರ ಅಮ್ಮ. ಛೀ, ಅದ್ಯಾಕ್ರಿ ಅಮ್ಮ ಅಂತ ಕರೀತೀರಾ? ನಾನಿನ್ನೂ ಅಮ್ಮ ಆಗಿಲ್ಲ. ಪ್ರಯತ್ನಿಸಿಲ್ವಾ? ಏ ಸುಮ್ನಿರ ರೀ ಸಾಹೇಬ್ರೆ, ಮೇಡಮ್ ಅಂತ ಕರೀರಿ. ವಾವ್, ಬ್ಯೂಟಿಫುಲ್. ಯಾರು? ನಾನಾ? ಸಾಹೇಬ್ರು ಮನೇಲಿಲ್ವಾ? ಮೇಡಮ್ ಹಾಲಲ್ಲಿದ್ರೆ ಸಾಹೇಬ್ರು ಇಲ್ಲ ಅಂತ ಅರ್ಥರಿ. ಅವರು ಗೆಸ್ಟ್ ಹೌಸ್ ಹೋಗಿದ್ದಾರೆ, ನೀವು ಅಲ್ಲೇ ಹೋಗಿ ನೋಡಿ. ಸರಿ, ಅಲ್ಲೇ ಹೋಗಿ ನೋಡ್ತೀನಿ. ಮೇಡಮ್ ಯಾಕೆ ಮೇಡಮ್ ಕಾರ್ಡು? ಈ ಸೆಲೆಬ್ರೇಷನ್ ನೀವು ಸಿಎಂ ಆಗೋದಕ್ಕ? ಖಂಡಿತ ಇಲ್ಲ, ನನ್ನ ಮಗಳು ವಿದೇಶದಿಂದ ವಾಪಸ್ ಆಗಿದ್ದಕ್ಕೆ. ಮುಂದಿನ ಸಿಎಂ ಯಾರು? ಅದ್ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಸಿಎಂ ಆಗೋ ಆಸೆ ಇಲ್ಲ? ಖಂಡಿತ ಇಲ್ಲ. ಆದ್ರೆ ನಮ್ಮ ಪಾರ್ಟಿ ಎಂಎಲ್ಎಗಳು, ಎಂಎಲ್ಸಿಗಳು, ಪಾರ್ಟಿ ವೆಲ್ ವಿಶರ್ಸು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಎಲ್ಲ ನೀನೇ ಸಿಎಂ ಆಗ್ಬೇಕು, ನೀನೇ ಸಿಎಂ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನಗೆ ನನ್ನ ಮಗಳು ಮುಖ್ಯ. ಯಾರ್ಯಾರೋ ನನ್ನ ಬಗ್ಗೆ ಏನೇನೋ ಹೇಳಿ ನನ್ನ ಹೆಸರಿಗೆ ಮಸಿ ಬೆಳಿಬೇಕು ಅಂತ ಪ್ರಯತ್ನ ಪಟ್ರು, ಏನು ಆಗ್ಲಿಲ್ಲ. ಎಲ್ಲ ದೈವೇಚ್ಛೆ, ನಮ್ ಕೈಲೇನಿದೆ.
ಹುಡುಗಿನ ಎಲ್ಲಿ ಬಚ್ಚಿಟ್ಟಿದ್ರ ಅಂತ ನೀವಾಗಿ ಹೇಳಿದ್ರೆ ನಿಮಗೆ ಒಳ್ಳೇದು. ನೋಡಿ, ನಿಜ ಹೇಳಿದ್ರೆ ಶಿಕ್ಷೆ ಕಡಿಮೆ ಆಗುತ್ತೆ. ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟು ಸಿಕ್ಕಾಕೊಂಡ್ರೆ ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕಾಗತ್ತೆ. ನಿಜ ಹೇಳಿ. ಅವರಿರೋ ಸ್ಪಾಟ್ ನ ತೋರಿಸ್ತಿರೋ ಅಥವಾ ನಾನೇ ನಿಮಗೆ ಸ್ಪಾಟ್ ಫಿಕ್ಸ್ ಮಾಡ್ಲೋ? ತೋರಿಸ್ತೀವಿ ಸರ್. ಗುಡ್. ಒಂದು ಗಿರಾಕಿನೂ ಬರ್ಲಿಲ್ವೇ? ಸೇಟುಗೆ ಇನ್ಸ್ಟಾಲ್ಮೆಂಟ್ ಕಟ್ಟಿ 2 ತಿಂಗಳಾಗೋಯ್ತು. ಅವನ ಕೈಗೆ ಏನಾದ್ರೂ ಸಿಗಾಕೊಂಡ್ಬಿಟ್ರೆ ಗಾಡಿ ಸೀಸು. ಈ ಬೆಂಗಳೂರಲ್ಲಿ BTS ಬಸ್ಸು, ಪುಷ್ಪಕ್ ಪ್ಲಸ್ಸು ಬೀದಿ ಬೀದಿಯಲ್ಲಿ ಸೆಕೆಂಡ್ಗೊಂದು ಆಗ್ಬಿಟ್ಟು ನಮ್ಮ ಡಿಮ್ಯಾಂಡೇ ಕಡಿಮೆ ಆಗೋಯ್ತು. ದೇವ್ರೆ, ಒಂದು ಒಳ್ಳೆ ಗಿರಾಕಿನಾದ್ರೂ ಕೊಡಪ್ಪ. ನಿನ್ ಕೈ ಮುಗಿತೀನಿ. ಬರ್ತೀರಾ? ನೀವು ಕರೆಯೋದೆಚ್ಚ, ನಾವು ಬರೋದೆಚ್ಚ. ಏನು ಬ್ಯೂಟಿ ಇದ್ದಾಳೆ! ಆ ದೇವ್ರಿಗೆ ನಾನು ಫುಡ್ ಕೇಳಿಸ್ಬಿಡ್ತು. ಬನ್ನಿ ಬನ್ನಿ ಅತ್ತೆ ಗಾಡಿ. ಬೆರಿಕು ಎಲ್ಲಿಗೆ ಅಂತ ಕೇಳಲೇ ಇಲ್ಲ. ಅಲ್ಲ, ನೀವ್ ಯಾವ್ಯಾವ ಕೆಲ್ಸಕ್ಕೆ ಹೋಗ್ತಾ ಇರ್ತೀರೋ ಏನೋ, ನಾ ಎಲ್ಲಿಗೆ ಅಂತ ಕೇಳೋದು? ನೀವ್ ಅಲ್ಲಿಗೆ ಹೋದ್ಮೇಲೆ ಕೆಲ್ಸ ಆಗದೆ ಇರೋದು. ಆಟೋ ನನ್ ಮಗ ಎಲ್ಲಿಗೆ ಅಂತ ಕೇಳ್ದ, ಕೆಲ್ಸ ಎಕ್ಬಿಟ್ಟೋಯ್ತು ಅಂತ ನೀವ್ ನನ್ ಬೈಕೊಳ್ಳೋದು. ಅದಕ್ಕೆ ನಾನು ಯಾರನ್ನು ಎಲ್ಲಿಗೆ ಅಂತ ಕೇಳದೇ ಇಲ್ಲ. ಅದ್ರಲ್ಲೂ ನಿಮ್ಮಂತ ಹುಡುಗಿರ ನನ್ನ ಆಟೋ ಕಾಲಿಟ್ಟ ಮೇಲೆ ಎಲ್ಲಿಗೆ ಅಂತ 100% ಕೇಳದೇ ಇಲ್ಲ. ನೀವು ತುಂಬಾ ಚೆನ್ನಾಗ್ ಮಾತಾಡ್ತೀರಾ. ಎಲ್ಲ ನಮ್ ಗುರು ಪ್ರಸಾದ. ಅವ್ರ ಹೆಸರು? ಹೆಸರು ಹೇಳ್ಬಾರ್ದು. ಬರ್ತೀರಾ? ಎಲ್ಲಿಗೆ? ಬೆಳಗ್ ಬೆಳಿಗ್ಗೆ ಎಲ್ಲಿಗೆ ಅಂತ ಕೇಳ್ಬಿಟ್ಟ. ಹೋಗಯ್ಯ ಅಭಿಷೇಕ್ನ. ನೀನಿವತ್ತು 100 ಆಟೋ ಕೇಳಿದ್ರು ಮೊದ್ಲು ಅವ್ರು ಎಲ್ಲಿಗೆ ಅಂತಾನೆ ಕೇಳೋದು. ಇದು ನನ್ನ ಶಾಪ. ಅದೇನು, ಅವ್ರನ್ನ ಮಾತ್ರ ಎಲ್ಲಿಗೆ ಅಂತ ಕೇಳಿದ್ರಿ? ನೀವು ನನ್ನ ಅರ್ಥ ಮಾಡ್ಕೊಳ್ಲಿಲ್ಲ. ನಿಮ್ಮಂತ ಬ್ಯೂಟಿ ನನ್ನ ಆಟೋಲ್ ಕೂತಿರ್ಬೇಕಾದ್ರೆ ನಾ ಎಲ್ಲಿಗೆ ಅಂತ ಕೇಳಿದೆ ಹತ್ತಿಸ್ಕೊಂಡ್ಬಿಟ್ಟಿದ್ರೆ ನೀವು ಓದ್ ಕಡೆಗೆ ಅಂತೇಳಿ ನಿಮ್ ಜೊತೆನೆ ಸವಾರಿ ಮಾಡ್ತಿದ್ದ ಅವನು. ನೀವೇನಾದ್ರೂ ಆಟೋ ಡ್ರೈವರ್ ಆಗಿರ್ಲಿಲ್ಲ ಅಂದಿದ್ರೆ ನನ್ನ ಲವ್ ಮಾಡ್ತಾ ಇದ್ರ? ನಾನು ಆಟೋ ಬಿಡಕ್ಕೆ ರೆಡಿ, ಬನ್ನಿ. ಅದು ನಮ್ಮಪ್ಪ ಒಪ್ಪಿದ್ರೆ ಮಾತ್ರ. ಯಾರು ನಿಮ್ಮಪ್ಪ ಹೇಳಿ, ನಾನು ಒಪ್ಪಿಸ್ತೇನೆ. ತೋರಿಸ್ತೀನಿ, ಮೊದ್ಲು ನಡೀರಿ. ಇಟ್ಸ್ ಹೈಲಿ ಇಂಪಾಸಿಬಲ್ ಸರ್. ಯಾವುದೇ ಕಾರಣಕ್ಕೂ ಈ ಕೊಲೆ ಆರೋಪನ ನಮ್ಮಲ್ಲಿ ಹೊರಸಕ್ ಸಾಧ್ಯನೇ ಇಲ್ಲ ಸರ್. ಆ ಪಾಪಿ ಪ್ರಿನ್ಸಿಪಲ್ ನ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಆ ಡೈರಿನೇ ಸಾಕ್ಷಿ ಸರ್. ಈಗ ಡೈರಿ DCP ಬಲರಾಮ್ ಕೈಲಿದೆ. ಡೈರಿ ನನ್ನ ಕೈಲಿದೆ. ಹಾಯ್. ಹಾಯ್. ಮೇ ಐ ಕಮ್ ಇನ್? ಪ್ಲೀಸ್ ಕಮ್ ಇನ್ ಅಂಕಲ್. ಮೇ ಐ ನೋ ದ ರೀಸನ್ ಅಂಕಲ್? ಯು ವಾಂಟ್ ಟು ನೋ ದ ರೀಸನ್? ಯೆಸ್. ಹಾಯ್ ಅಂಕಲ್. ವಾವ್, ವಂಡರ್ಫುಲ್. ಏನ್ ನಿಮ್ ಹೆಸರು? ರಾಮ್. ನೀನು? ಶ್ಯಾಮ್. ನಾನು ನಿಮ್ ತಂದೆಯನ್ನ ಭೇಟಿ ಮಾಡ್ಬೇಕು. ರೆಡಿ ಆಗಿದ್ದೀರೇನ್ರು? ಹಾಯ್. ಹಲೋ. ದೇ ಆರ್ ಲವ್ಲಿ ಟ್ವಿನ್ಸ್. ಕೂತ್ಕೊಡಿ. ಯು ಹ್ಯಾವ್ ಲವ್ಲಿ ಕಿಡ್ಸ್. ಅವರು ನನ್ನ ಮಕ್ಕಳಲ್ಲ. ಅನಾಥಾಶ್ರಮದಿಂದ ಕರ್ಕೊಂಬಂದು ಸಾಕ್ತಾ ಇದ್ದೀರಿ. ಒಬ್ಬನ ಕರ್ಕೊಂಬಂದ್ರೆ ಇನ್ನೊಬ್ಬ ಎಲ್ಲಿ ಸಫರ್ ಮಾಡ್ತಾನೋ ಅಂತ ಅವರಿಬ್ಬರನ್ನು ಬೇರೆ ಮಾಡದೆ ಇಬ್ಬರನ್ನು ಬೆಳೆಸ್ತಾ ಇದ್ದೀನಿ. ನಿಮ್ಮ ಸಂಸಾರ? ಈ ಪೊಲೀಸ್ ಡ್ಯೂಟಿನಲ್ಲಿ ಹೆಂಡತಿ ಮಕ್ಕಳ ಕಮಿಟ್ಮೆಂಟು ಹೂ ಅಂತಾರ ರಿಸ್ಕ್ ನಾನೇನು ಮನಸ್ಸು ಮಾಡಿಲ್ಲ. ಬೈ ದ ವೇ, ಬಂದ ವಿಷಯ, ಹುಡುಗರು ಪ್ರಿನ್ಸಿಪಲ್ನ ಕಾಮಕೃತ್ಯಗಳನ್ನ ಸಾಕ್ಷಿ ಸಮೇತ ಹಿಡಿಬೇಕು ಅಂತ ಅವನ್ನ ಹಿಂಬಾಲಿಸಿದ್ದು ನಿಜ. ಅದೇ ರೀತಿ ಪ್ರಿನ್ಸಿಪಲ್ ಕೂಡ ಸಿಗಾಕೊಂಡ. ಆದ್ರೆ ಅಷ್ಟರಲ್ಲಿ ಅವನ ಸಾವಾಗಿತ್ತು.
ನನಗನ್ಸುತ್ತೆ ಈ ಕೊಲೆನ ಎಜುಕೇಷನ್ ಮಿನಿಸ್ಟ್ರೇ ಮಾಡಿಸಿದಾನೆ ಅಂತ. ಆ ಸೀಕ್ರೆಟ್ಸ್ ಎಲ್ಲ ಅವನ ಡೈರಿಲಿದೆ. ಹುಡುಗರು ಆ ಡೈರಿನ ನಿಮ್ ಕೈಲಿ ಕೊಟ್ಟಿರೋದ್ರಿಂದ ನೀವು ಎಜುಕೇಷನ್ ಮಿನಿಸ್ಟರ್ ಅರೆಸ್ಟ್ ಮಾಡಬಹುದು. ಆ ಹುಡುಗರ ಭವಿಷ್ಯ ಈಗ ನಿಮ್ ಕೈಲಿದೆ ಸರ್. ಐ ಅಶ್ಯೂರ್ ದೇ ವಿಲ್ ಬಿ ಸೇಫ್. ಮೊದಲು ಆ ಹುಡುಗನ ಪೊಲೀಸಿಗೆ ಸರೆಂಡರ್ ಆಗೋದಕ್ಕೆ ಹೇಳಿ. ಆ ಡೈರಿನ ನಾನು ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೇನೆ. ಥ್ಯಾಂಕ್ ಯು ಸರ್, ವೆರಿ ಕೈಂಡ್. ಓಕೆ. ರಾಜಕುಮಾರ ಕನ್ನಡ ನಾಡಿನ ಪ್ರೇಮ. ಎಷ್ಟಾಯ್ತು ಜಾಸ್ತಿ ನೋಡಿಲ್ಲ, 18 ರೂಪಾಯಿ 50 ಪೈಸಾ. ಎಲ್ಲಿಗೆ ಹೊರಡ್ತೀಯಾ? ಏ, ನಿನ್ನನ್ನು ಇವತ್ತು ಬಿಡುವುದಿಲ್ಲ, ನಮ್ದು ಹಣ ವಸೂಲು ಮಾಡ್ತಾರೆ. ನೀ ಎಲ್ಲಿ ಹೋದ್ರು ಬಿಡುವುದಿಲ್ಲ, ನನಗೆ ವಸೂಲು ಮಾಡ್ತಾರೆ. ಹೀಗೆ ನಿಮ್ಮನ್ನು ಎಲ್ಲಿಗೆ ಹೊರಡ್ತೀಯಾ? ಮೊದಲು ನಮ್ದು ದುಡ್ಡು ಬಡಗು, ಇಲ್ಲ ದಾಳಿ ಬಿಡು. ಆಯ್ತು ಸರ್, ದಿನ ಬರ್ತೀನಿ. ಎಲ್ಲಿ ಹೋಗ್ತೀಯಾ? ನೀನೇ ಗಾಡಿ ಬಿಡು ಅಂದಲ್ಲ. ಓ, ನಾನು ಹೇಳಿದ್ದು ಈ ಗಾಡಿ ಬಿಟ್ಟು ಹೋಗು ಅಂತ. ಸತ್ಯ, ಆ ಹುಡುಗಿ ನಿಮ್ಮ ಮಗಳ? ನಮ್ದು ಕುಲದ ಲಕ್ಷ್ಮಿ. ಅದು ಏನು ಅಂದ್ರೆ, ನಮ್ದು ಸೀಜಿಂಗ್ ಹುಡುಗರು ಕಳಿಸಿದ್ರೆ ನಮ್ಗೆ ದುಡ್ಡು ಕೊಡೋ ಪಾರ್ಟಿ, ಆ ಹುಡುಗರಿಗೆ ಕ್ವಾರ್ಟರ್ ಕುಡಿಸಿ 3 ತಿಂಗಳು ಊರಲಿಲ್ಲ ಅಂತ ಹೇಳಿ ಕಳಿಸೋದು. ಆಫ್ ಕುಡಿಸಿ 6 ತಿಂಗಳು ಊರಲಿಲ್ಲ ಅಂತ ಹೇಳಿ ಕಳಿಸೋದು. ಫುಲ್ ಕುಡಿಸಿ ಊರಿಂದ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಕಳಿಸೋದು. ಅದಕ್ಕೆ ನಮ್ದು ಮಗಳನ್ನು ತಯಾರು ಮಾಡಿದ್ದಾರೆ. ನಮ್ದು ಮಗಳು ಗಾಡಿಲಿ ಕೂತ್ಕೋತಾರೆ, ನಿಮ್ಮಂತರ ಕರ್ಕೊಂಡು ಬಿಡ್ತಾಳೆ. ಹೇಗಿದೆ ನಮ್ಮ ಐಡಿಯಾ? ನಿಮ್ದು ಗಾಡಿದ ಕೀ ನಮ್ದು ಕೈಯಲ್ಲಿದೆ, ನೀವು ನೀವು ಗಾಡಿ ಬಿಡಿ. ಸೆಡ್ಜಿಲ್ಲ, ಏನಿಲ್ಲ, ನಮ್ದು ದುಡ್ಕೊಂಡ್ರೆ ಗಾಡಿ ಕೊಡೋದಿಲ್ಲ. ಹೋಗು ಹೋಗು ಹೋಗು. ಈ ಮೀಟರ್ ದುಡ್ಡಷ್ಟೇ, ಮೀಟರ್ ಬಡ್ಡಿ ತಿಂದ ನನ್ ಮಗ ಗಾಡಿನು ಬಿಡಲ್ಲ ಅಂತಾನೆ. ಯಾಕೆ ಕೋಟೆ ಹಾಕ್ತಾನೆ? ಇದು ನಿಮ್ದು ಹಡಪ. ಹುಡುಗಿರಂದ್ರೆ ಇವ್ರ ಮಗಳಾಗಿರ್ಬೇಕಂಡ್ರಪ್ಪ. ನಂಬಿಕೆ ಗಾಡಿ ಸಿಕ್ತು. ಬೇಟಿ, ನನ್ ಹತ್ರ ಡೈರಿ ಇಲ್ಲ ಅಂತ ಡಿ ಸಿ ಪಿ ಬಲರಾಮ್ ಸುಳ್ಳು ಹೇಳ್ತಾ ಇದಾರೆ. ಇವರನ್ನ ನನ್ ಹತ್ರ ಡೈರಿ ಇದೆ ಅಂತ ಹೇಳಿದ್ದು ನಿಜ, ಆದ್ರೆ ಪ್ರಿನ್ಸಿಪಲ್ ಶ್ರೀಕಂಠಪ್ಪನವ್ರನ್ನ ಕೊಲೆ ಮಾಡಿ ತಲೆ ಮರೆಸ್ಕೊಂಡಿದ್ದ ಈ ವಿಜಯ್ ವಿಕ್ರಮ್ ಚೇತನ್ ಅವ್ರನ್ನ ಹಿಡಿಯೋದಕ್ಕೋಸ್ಕರ ನಾನು ಈ ರೀತಿ ಪ್ಲೇ ಮಾಡ್ಬೇಕಾಯ್ತು. ಮೋರೋವರ್, ನಮ್ಮ ಪೊಲೀಸ್ ಎನ್ಕ್ವೈರಿ ಪ್ರಕಾರ ಶ್ರೀಮತಿ ಪದ್ಮಿನಿ ಹಾಗೂ ವಾರ್ಡನ್ ಪರಿಮಳ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಲಾಠಿ ಚಾರ್ಜ್ ಆಗಿದ್ರಿಂದ ಪ್ರಿನ್ಸಿಪಲ್ ಶ್ರೀಕಂಠಪ್ಪನವ್ರ ಮೇಲೆ ಈ ಹುಡುಗರಿಗೆ ದ್ವೇಷ ಬೆಳೆದಿತ್ತು, ಅವರೇ ಈ ಕೊಲೆ ಮಾಡಿದ್ದಾರೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಐ ಒಬ್ಜೆಕ್ಟ್ ದಿ ಸ್ಟೇಟ್ಮೆಂಟ್ ಯುವರ್ ಆನರ್. ಶ್ರೀಕಂಠಪ್ಪನವರ ಕೊಲೆಗೂ ಈ ಹುಡುಗರಿಗೂ ಯಾವ ಸಂಬಂಧವೂ ಇಲ್ಲ. ಅವನಿಗಿದ್ದ ಅನೈತಿಕ ಸಂಬಂಧ ಹಾಗೂ ಕಾಲೇಜ್ಗೆ ಕಂಟಕಪ್ರಾಯವಾಗಿದ್ದರಿಂದ ಪದ್ಮಿನಿ ಹಾಗೂ ವಿದ್ಯಾಶಂಕರ್ ಸೇರಿ ಇವರು ಕೊಲೆ ಮಾಡಿಸಿದ್ದಾರೆ ಅಂತ ನಾನು ಖಡಾ ಖಂಡಿತವಾಗಿ ಹೇಳ್ತೀನಿ ಯುವರ್ ಆನರ್. ಐ ಅಬ್ಜೆಕ್ಟ್ ಸ್ಟೇಟ್ಮೆಂಟ್ ಯುವರ್ ಆನರ್. ಮಾನ್ಯ ವಿದ್ಯಾಶಂಕರ್ ಅವರ ಮೇಲೂ ಹಾಗೂ ಅವರ ಕಾಲೇಜ್ ಮೇಲೂ ದ್ವೇಷ ಇರೋದ್ರಿಂದ ಆಧಾರವಿಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ ಯುವರ್ ಆನರ್. ಐ ವಿಲ್ ಪ್ರೂವ್ ಇಟ್ ಯುವರ್ ಆನರ್. ಪದ್ಮಿನಿ ಅವರ ವಿಚಾರಣೆಗೆ ಅವಕಾಶ ಮಾಡಿಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಎಸ್, ಪರ್ಮಿಷನ್ ಗ್ರಾಂಟೆಡ್. ಪದ್ಮಿನಿ ಅವರೇ, ನಿಮ್ಮ ಯಜಮಾನರು ಕೊಲೆ ಆದ ರಾತ್ರಿ ನೀವೆಲ್ಲಿದ್ರಿ? ನನ್ನ ತಂಗಿ ಮನೆಯಲ್ಲಿದ್ದೆ. ಸುಳ್ಳು ಹೇಳ್ತಾ ಇದ್ದೀರ. ನಿಮ್ಮ ಯಜಮಾನರು ಕೊಲೆ ಆದ ರಾತ್ರಿ ವಿದ್ಯಾಶಂಕರ್ ಅವ್ರ ಜೊತೆ? ಐ ಅಬ್ಜೆಕ್ಟ್ ಯುವರ್ ಆನರ್. ಶ್ರೀಮತಿ ಪದ್ಮಿನಿ ಅವರು ಅವ್ರ ತಂಗಿ ಮನೆಯಲ್ಲಿದ್ದ ನಿಜ ಅಂತ ಪೊಲೀಸ್ ವಿಚಾರಣೆಯಿಂದ ಸಾಬೀತಾಗಿದೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಪದ್ಮಿನಿ ಅವರೇ, ಎಜುಕೇಶನ್ ಮಿನಿಸ್ಟರ್ ವಿದ್ಯಾಶಂಕರ್ ಅವ್ರಿಗೂ ನಿಮಗೂ ಎಷ್ಟು ವರ್ಷದಿಂದ ಸಂಬಂಧ ಇದೆ? ಇಂಥ ವಾದನ ನಾನು ಖಂಡಿತ ಖಂಡನೆ ಮಾಡ್ತೀನಿ ಯುವರ್ ಆನರ್. ಓಕೆ ಓಕೆ, ಲೆಟ್ ಮಿ ಟ್ರೈ ಅಂಡ್ ಪುಟ್ ಇಟ್ ದಿಸ್ ವೇ. ವಿದ್ಯಾಶಂಕರ್ ಅವ್ರಿಗೂ ನಿಮಗೂ ಎಷ್ಟು ವರ್ಷದಿಂದ ಪರಿಚಯ ಇದೆ? 15 ವರ್ಷದಿಂದ. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 10 ವರ್ಷ. ಅಂದ್ರೆ ನಿಮಗೆ ಮದುವೆ ಆಗೋದಕ್ಕಿಂತ ಮುಂಚೆನೆ ವಿದ್ಯಾಶಂಕರ್ ಅವ್ರ ಜೊತೆ ಒಳ್ಳೆ ಪರಿಚಯ ಆಯ್ತು ನೀವು? ಹೌದು. ಅದೇಗೋ, ಐ ಮೀನ್ ನಿಮ್ಮಿಬ್ಬರು ಪರಿಚಯದ ಮೂಲ ಕತೆ ಕೇಳ್ತಾ ಇದ್ದೀನಿ. ನಾನು ಅವ್ರ ಕಾಲೇಜಲ್ಲಿ ಕ್ಲರ್ಕ್ ಆಗಿದ್ದೆ. ಬಹಳ ಗಂಭೀರವಾದ ವಿಚಾರ ಒಂದನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮಾಮೂಲಿ ಕ್ಲಾರ್ಕ್ ಆಗಿದ್ದ ಪದ್ಮಿನಿ ಅವರನ್ನ ಎಂಎ ಗೋಲ್ಡ್ ಮೆಡಲಿ ಶ್ರೀಕಂಠಪ್ಪನವರು ಹೇಗೆ ಮದುವೆ ಆದ್ರು, ಯಾಕೆ ಮದುವೆ ಆದ್ರು ಅನ್ನೋದನ್ನ ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾದ ವಿಷಯ. ಐ ಅಬ್ಜೆಕ್ಟ್ ಸ್ಟೇಟ್ಮೆಂಟ್ ಯುವರ್ ಆನರ್. ಮದುವೆ ಆಗೋದಕ್ಕೆ ಮನಸ್ಸು ಮುಖ್ಯನೇ ಹೊರತು ಆಸ್ತಿ, ಅಂತಸ್ತು, ಡಿಗ್ರಿ ಇದ್ಯಾವುದೂ ಅಲ್ಲ. ಮೇಲಾಗಿ ಶ್ರೀಕಂಠಪ್ಪನವರು ಪದ್ಮಿನಿ ಅವ್ರನ್ನ ಇಷ್ಟಪಟ್ಟೆ ಮದುವೆ ಆಗಿರೋದು. ಯಾವಾಗ ಇಷ್ಟಪಟ್ಟು ಮದುವೆ ಆಗಿದ್ದು?
ನಿರುದ್ಯೋಗಿ ಆಗಿದ್ದ ಶ್ರೀಕಂಠಪ್ಪನವರಿಗೆ ವಿದ್ಯಾಶಂಕರ್ ಅವರು ತಮ್ಮ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಉದ್ಯೋಗ ಕೊಟ್ಟ ಮೇಲೆ ಇಷ್ಟಪಟ್ಟು ಮದುವೆ ಆಗಿದ್ದು. ಮದುವೆ ಆದ ಮೇಲೆ ಮಾನ್ಯ ವಿದ್ಯಾಶಂಕರ್ ಅವ್ರಿಗೂ ಪದ್ಮಿನಿಯವ್ರಿಗೂ ಅನೈತಿಕವಾದ ಸಂಬಂಧ ಇದೆ ಅಂತ ಶ್ರೀಕಂಠಪ್ಪನವರು ಕಣ್ಣಾರ ಕಂಡು ಮಾನಸಿಕವಾಗಿ ನೊಂದು ಡ್ರಗ್ ಅಡಿಕ್ಟ್ ಆದ. ವಿಕೃತ ಕಾಮಿಯಾಗಿ ಲೈಫ್ ಬ್ಯಾಂಡ್ ಹೋಗೋದಕ್ಕೆ ಶುರು ಮಾಡಿದ್ರು. ಹಾಸ್ಟೆಲ್ ಹುಡುಗಿರನ ಮಾನ ಶೀಲಾ ಪ್ರಾಣ ಕಳೆದು. ಇದಕ್ಕೆ ವಿಜಯ್ ಹಾಗೂ ಚೇತನ್ ಕೊಟ್ಟಿರೋ ಹೇಳಿಕೆನೆ ಸಾಕ್ಷಿ. ಇರೋನ ಸೊ ಯುವರ್ ಆನರ್, ಒಂದಲ್ಲ ಒಂದ್ ದಿವಸ ಶ್ರೀಕಂಠಪ್ಪನವರಿಂದ ತಮಗೆ ತಮ್ಮ ಕಾಲೇಜ್ಗೆ ಹಾಗೂ ಹಾಸ್ಟೆಲ್ಗೆ ಕೇಡು ತಪ್ಪಿದ್ದಲ್ಲ ಅಂತ ಮಾನ್ಯ ವಿದ್ಯಾಶಂಕರ್ ಅವರು ಪದ್ಮಿನಿಯವರ ಜೊತೆ ಸೇರಿ ವಾರ್ಡನ್ ಪರಿಮಳ ಅವರ ಸಹಾಯದಿಂದ ಶ್ರೀಕಂಠಪ್ಪನವರ ಕೊಲೆ ಮಾಡಿಸಿದ್ದಾರೆ. ಇದು ಸತ್ಯ ಯುವರ್ ಆನರ್? ನೋ ಯುವರ್ ಆನರ್, ಖಚಿತವಾದ ಸಾಕ್ಷಿ ಆಧಾರಗಳಿಲ್ಲದೆ ಪದ್ಮಿನಿ ಹಾಗೂ ಮಾನ್ಯ ವಿದ್ಯಾಶಂಕರ್ ಅವರ ಮೇಲೆ ಇಲ್ಲದ ಅನೈತಿಕ ಸಂಬಂಧದ ಆರೋಪ ಹೊರಿಸಿ ಕುಮಾರಿ ವಾರ್ಡನ್ ಪರಿಮಳ ಅವರ ಸಹಾಯದಿಂದ ಶ್ರೀಕಂಠಪ್ಪನವರು ಕೊಲೆ ಮಾಡಿಸಿದ್ದಾರೆ ಅನ್ನೋದು ಶುದ್ಧ ಸುಳ್ಳು. ಪದ್ಮಿನಿ ಅವರನ್ನ ಅವ್ರ ಗಂಡನ ಮುಂದೇನೆ ವಿದ್ಯಾಶಂಕರ್ ಅವರು ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ಚೇತನ್ ವಿಜಯ್ ಖುದ್ದಾಗಿ ಪೊಲೀಸ್ನವರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಿನ ನೋಡಿದಾರಷ್ಟೇ, ಕಾರ್ನಲ್ಲಿ ಕರ್ಕೊಂಡು ಹೋದ ತಕ್ಷಣ ಅನೈತಿಕ ಸಂಬಂಧ ಇದೆ ಅಂತ ಹೇಳಕ್ಕಾಗತ್ತೇನು? ಯಾವುದೇ ಸಂಬಂಧ ಇಲ್ದಿರೋ ಒಬ್ಬ ವ್ಯಕ್ತಿ ಅಂದವಾದ ಹೆಣ್ಣನ್ನ ಮಧ್ಯರಾತ್ರಿಲಿ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಅನೈತಿಕ ಸಂಬಂಧ ಅಂತಾನೆ ಅರ್ಥ. ನೋ ನೋ ನೋ, ಅಂತೆ ಕಂತೆಗಳನ್ನು ಕೇಳೋದಿಲ್ಲ ಈ ಕೋರ್ಟ್. ಅದು ನಿಮಗೂ ಗೊತ್ತು ನನಗೂ ಗೊತ್ತು, ಯಾವುದೇ ಘಟನೆಗಳ ಸುತ್ತ ಸಾಕ್ಷಿಗಳನ್ನು ಕೇಳುತ್ತೆ. ವಿಜಯ್ ಮತ್ತು ಚೇತನ್ ಅವರೇ ಶ್ರೀಕಂಠಪ್ಪನವರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಕುಮಾರಿ ಶೋಭಾ. ನನ್ನ ಮಾನ ಕಾಪಾಡಿದ್ರೆ ಅಣ್ಣ. ನೋಡಮ್ಮ, ಮುತ್ತು ಮರೆ ಇಲ್ಲದೆ ಪ್ರಿನ್ಸಿಪಲ್ ಶ್ರೀಕಂಠಪ್ಪನವ್ರನ್ನ ಯಾರು ಕೊಲೆ ಮಾಡಿದ್ದು ಅಂತ ಧೈರ್ಯವಾಗಿ ಹೇಳು. ಪ್ರಿನ್ಸಿಪಲ್ ತುಂಬಾ ಒಳ್ಳೆಯವರು, ನಂಗೂ ರಾತ್ರಿ ಹೊತ್ತು ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ರು. ಅದೇ ಸಮಯದಲ್ಲಿ ವಿಜಯ್ ವಿಕ್ರಮ್ ಚೇತನ್ ಬಂದು ಮಂಗಳನ್ನ ರೇಪ್ ಮಾಡಿದ್ದು ನೀನೇ ಕಣು ಅಂತ ಮನ್ಸಿಗೆ ಬಂದಾಗ ಹೊಡೆದ್ರು. ಇವ್ರುಗಳು ಕೊಟ್ಟ ಏಟಿಗೆ ಅವರು ಅಲ್ಲೇ ಉಸಿರು ಕಟ್ಟಿ ಸತ್ತು ಹೋದ್ರು. ಈ ವಿಷಯನ ಯಾರಿಗೂ ಹೇಳ್ಬೇಡ, ನೀನ್ ಊರ್ಗ ಹೊರಟೋಗು ಅಂತ ಹೇಳಿದ್ರು. ಈ ಮೊಕದ್ದಮೆಯ ತೀರ್ಪನ್ನು ಕಾದಿರಿಸಲಾಗಿದೆ. ಶೋಭಾ, ಯಾಕೆ ಕರೆದ್ರಿ ಅಂತ ಗೊತ್ತು ಸರ್? ಐ ಆಮ್ ವೆರಿ ಸಾರಿ, ಸುಳ್ಳು ಸಾಕ್ಷಿ ಹೇಳ್ಬಿಟ್ಟೆ. ಹಾಗಂತ ನಿಜ ಹೇಳಿದ್ರೆ ನನ್ ಬಾಳೆ ಹಾಳಾಗ್ತಿತ್ತು. ನನ್ನ ಯಾರು ಮದ್ವೆ ಆಗ್ತಾರೆ? ನಾನ್ ಬಡವಿ ಸರ್, ನನಗೆ ನನ್ನ ಭವಿಷ್ಯ ಮುಖ್ಯ. ಸದ್ಯಕ್ಕಿಷ್ಟು ಸಾಕು, ಒಳ್ಳೆ ವಿಚಾರವಂತರು ಅವರೇ ಅರ್ಥ ಮಾಡ್ಕೋತಾರೆ. ಬಾ ಹೋಗೋಣ. ಸಿಪಿ ಬಲರಾಮ್, ಐಪಿಎಸ್. ಬಾಯಲ್ಲಿ ನ್ಯಾಯ, ಮನಸ್ಸಲ್ಲಿ ಮೋಸ ತುಂಬಿಕೊಂಡಿರೋ ನಿಷ್ಠಾವಂತ ನರಿ. ರಾಜಕೀಯ ಅನ್ನೋ ರಮ್ನಲ್ಲಿ ಪೆಪ್ಸಿ ತರ ಮಿಕ್ಸ್ ಆಗಿ ಸುಖದ ನಿಶೆಯಲ್ಲಿ ತೇಲಾಡ್ತಾ ಇರೋ ಪ್ರಾಮಾಣಿಕ. ನಿಮ್ಮ ಡಿಪಾರ್ಟ್ಮೆಂಟ್ ನಲ್ಲಿರೋ ನಾಯಿ ನಿಮಗಿಂತ ಮೇಲೆ, ಅದಕ್ಕಿರೋ ಬೆಲೆ ನಿಮಗಿಲ್ಲ. ಏನ್ ಸರ್, ನೀವು ಇಷ್ಟು ಕೆಟ್ಟಾಗಿ ಮಾತಾಡ್ತಿದ್ರು, ಸುಮ್ಮನೆ ನಿಂತಿದ್ದೀರಲ್ಲ ಸರ್. ನಮ್ಮನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಸಮಾಜಘಾತಕರಿಗೆ ರಕ್ಷಣೆ ಕೊಟ್ಟು ನಿರಪರಾಧಿಗಳಿಗೆ ಶಿಕ್ಷೆ ಕೊಡಿಸಿ ಪೊಲೀಸ್ ಇಲಾಖೆನೇ ವೀಕ್ ಮಾಡ್ತಾರೋ ಕುಟ್ಟೆ ಹುಳ ನೀವು! ಅಮಾಯಕರನ್ನ ಜೀವ ಸಹಿತ ತಿನ್ನೋ ಗೆದ್ಲು ನೀವು! ಯು ರಾಸ್ಕಲ್, ತಪ್ಪು ಮಾಡಿದ್ದಕ್ಕೆ ನ್ಯಾಯಾಂಗ ಕೊಟ್ಟ ಶಿಕ್ಷೆ ಇದು. ಪೊಲೀಸ್ ಆಕ್ಟ್ 299 ಪ್ರಕಾರ ಕಾಕಿ ಹಾಕಿದವರು ಎದುರಿಗಿರೋನ್ಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಸರ್, ಇವನು ಇವನು ಅಲ್ಲ, ಇವರು ಕಾನೂನು ಪ್ರಕಾರ ನಡ್ಕೊಂಡಿದ್ದಾರೆ ಸರ್ ಇವರು. ನೌ ಡೋಂಟ್ ಸ್ಪೀಕ್ ಎನಿಥಿಂಗ್. ಹತ್ತು. ಇಲ್ಲಿಯವರೆಗೂ ನಡೆದ ವಾದ ವಿವಾದಗಳನ್ನು ಅವಲೋಕಿಸಿ ಎಲ್ಲಾ ಸಾಕ್ಷ್ಯಾಧಾರಗಳ ವಿಚಾರಣೆಯನ್ನು ಗಮನಿಸಿ ವಿದ್ಯಾಶಂಕರ್ ವಿದ್ಯಾಮಂದಿರದ ಪ್ರಿನ್ಸಿಪಾಲ್ ಶ್ರೀಕಂಠಪ್ಪನವರನ್ನು ಹಿಂದೆ ಇದೇ ಕಾಲೇಜಿನಲ್ಲಿ ನಡೆದ ಗಲಭೆ, ವಿದ್ಯಾರ್ಥಿನಿ ಸಾವು ಮುಂತಾದ ಘಟನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದೇ ರಾಗದ್ವೇಷಗಳಿಂದ ಇದೇ ವಿದ್ಯಾಶಂಕರ್ ವಿದ್ಯಾಮಂದಿರದ ವಿದ್ಯಾರ್ಥಿಗಳಾದ ವಿಜಯ್ ಮತ್ತು ಚೇತನ್ ರವರೇ ಕೊಲೆ ಮಾಡಿರುತ್ತಾರೆ ಎಂದು ಸಾಬೀತಾಗಿರುವುದರಿಂದ ಇಂಡಿಯನ್ ಪಿನಲ್ ಕೋಡ್ 302 ಸೆಕ್ಷನ್ ಹಾಗೂ 304 ಸೆಕ್ಷನ್ ಪ್ರಕಾರ 7 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ ಹಾಗೂ ಶ್ರೀಮತಿ ಪದ್ಮಿನಿಯವರನ್ನು
ಈ ಕೊಲೆ ಆರೋಪದಿಂದ ಮುಕ್ತಗೊಳಿಸಲಾಗಿದೆ. ಈ ಕೊಲೆ ಜಯವಲ್ಲ, ಪರಿಗ್ರಹಣ ಸ್ಥಿರವಲ್ಲ, ಪಂಚಕರು ನಿನ್ನ ಮುಂದೆ ಎಂದೆಂದು ಕುಂಡಿ. ಅರಗಿನ ಮನೆ ಗರ್ಭದಲ್ಲಿ ಸತ್ಯವನ್ನೇ ಕೊಂದವರು ಗಹಗಹಿಸಿ ನಗುತ್ತಿರಲು ಬಿಟ್ಟಿದೇ ಕೊಡಲಾಗ್ನಿ. ಸುಳ್ಳಿಗೆ ಸಾವಿರ ನೀತಿ, ಸತ್ಯಗೆ ಒಂದೇ ನೀತಿ, ಸೋಲಿಗೆ ಅಂತದು ಎಂದಿಗೂ ಈ ಸತ್ಯ ಈ ಧರ್ಮ. ಕೃಷ್ಣ ನಡ್ಕೊಂಡು ಹೋಗ್ತಾ ಇದೀಯಾ ಗಾಡಿಯಲ್ಲಿ? ನೀನ್ ಐಡಿಯಾ ಕೊಟ್ಟಲ್ಲಪ್ಪ, ಅದಕ್ಕೆ ಈ ಪಾಡು. ನಾನ್ ಐಡಿಯಾ ಕೊಟ್ಟ ಮೇಲೆ ಯಾವ್ದೇ ಕಾರಣಕ್ಕೂ ಫೇಲಿಯರ್ ಆಗಲ್ಲ ಗುರು. ಅದಕ್ಕೆ ಮಂತ್ರಿಗಳು ನನ್ನ ಪಕ್ಕದಲ್ಲಿ ಇಟ್ಕೊಂಡಿರೋದು. ಅದ್ಸರಿ, ಅಂತದ್ ಏನಾಯ್ತೀಗ? ನೀ ಹೇಳ್ದಲ್ಲ, ಯಾರಾದ್ರೂ ಗಿರಾಕಿಗಳು ಬಂದು ಕೇಳಿದ್ರೆ ಎಲ್ಲಿಗೆ ಅಂತ ಕೇಳ್ಬೇಡ ಅಂತ. ಒಂದ್ ಹುಡುಗಿ ಬಂದ್ಲು, ನಾ ಎಲ್ಲಿಗೆ ಅಂತ ಕೇಳಲಿಲ್ಲ. ಅವಳು ಸೀದಾ ಕರ್ಕೊಂಡಾಗ ಅವ್ರ ಅಪ್ಪನ ಮನೆ ಹತ್ರ ಬಿಟ್ಲು. ಅವನ್ ಬಂದ್ ಗಾಡಿ ಸೀಸ್ ಮಾಡ್ದ. ಆ ನನ್ ಮಗ ಅವ್ರ ಮಗಳನ್ನೇ ಗಾಡಿ ಸೀಸ್ ಮಾಡಕ್ ಇಟ್ಕೊಂಡಿದ್ದಾನೆ. ಕೃಷ್ಣ, ಒಂದ್ ಕೆಲಸ ಮಾಡು. ಹೆಂಗೆ? ನೀನ್ ಅವನ್ ಮಗಳನ್ನ ಸೀಸ್ ಮಾಡ್ಬಿಡು. ಆಗ ನೀನ್ ಅವ್ರ ಮನೆಗೆ ಅಳಿ ಆಗ್ತೀಯ. ಗಾಡಿ ಸೀಸಿನ ಪ್ರಾಬ್ಲಮ್ ತಪ್ಪೋಯ್ತದೆ. ಎಂತ ಐಡಿಯಾ ಪಟ್ಟಿಯ? ದಿವ್ಸ ಹೋಟ್ಲ್ ಊಟ ಮಾಡಿ ಮಾಡಿ ಬೇಜಾರಾಗೋಗಿತ್ತು. ಇವತ್ತಿಂದಾನೆ ಸ್ಕೆಚ್ ಹಾಕ್ತೀನಿ. ಮೇಡಮ್, ನೀವು ಮಂತ್ರಿಗಳ ಮಗಳಾಗಿ ಸಮಾಜ ಸೇವೆ ತೊಡಸ್ಕೊಂಡಿದ್ರಲ್ಲ, ಕೆಲವು ಪ್ರಶ್ನೆಗಳನ್ನ ಕೇಳ. ಅದಕ್ಕೇನಂತೆ, ಧಾರಾಳವಾಗಿ ಕೇಳಿ. ನಿಮ್ಗೆ ಸ್ಫೂರ್ತಿ ಯಾರು? ನನ್ನ ತಾಯಿ. ಇದಕ್ಕೆ ನಿಮ್ ತಂದೆಯವರ ಪ್ರೋತ್ಸಾಹ ಇಲ್ವಾ? ನನ್ನ ತಾಯಿನೂ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ನಲ್ಲ. ನಿಮ್ ತಾಯಿಯವರು ಸಮಾಜ ಸೇವೆ ಮಾಡ್ತಾ ಇದ್ರ? ಮಾಡ್ತಾ ಇದ್ರು. ಈಗಲೂ ಮಾಡ್ತಾ ಇದಾರ? ಅವರಿಗೆ ಜೀವಂತವಾಗಿಲ್ಲ. ಸಾರಿ, ಸ್ವಲ್ಪ ಗ್ಲಾಸ್ ಹಾಕಿ ಮೇಡಮ್. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಾನೆ ನನ್ನ ಹುಟ್ಟಿದಬ್ಬನ ಈ ರೀತಿ ಆಚರಿಸ್ತಾ ಇದ್ದೀನಿ. ವೆರಿ ಗುಡ್.
ತಾಯಿ ಹಾಗೆ ನೀವು ಸಮಾಜವೇ ಮಾಡ್ಕೊಂಡಿರ್ತೀರೋ ಇಲ್ಲ ತಂದೆ ಹಾಗೆ ನೀವು ಪಾಲಿಟಿಕ್ಸ್ ಬರೋ ಆಸೆ ಏನಾದರೂ ಇಟ್ಕೊಂಡಿದ್ದೀರಾ ಮೇಡಮ್? सहाय नावेल्ला रेखा जर्नलिज्म ನಲ್ಲಿ ಇಂತ ರಿಸ್ಕಿ ಹಾರ್ಟ್ ನ್ಯೂಸ್ ಗಳನ್ನು ಕಲೆಕ್ಟ್ ಮಾಡೋದನ್ನ ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಕೀಪ್ ಇಟ್ ಅಪ್ ಥ್ಯಾಂಕ್ ಯು ಸರ್ ನೀವು ಕೂಡ ಧೈರ್ಯನೇ ನಿಮ್ಮ ಸ್ಫೂರ್ತಿ ತಂದಿದೆ ಸರ್ ಮೇಡಂ ಫೋನ್ ಬಂದಿದೆ 1 ಮಿನಿಟ್ ಸರ್ ಓಕೆ ಕ್ಯಾರಿ ಆನ್ ಹಲೋ ಮೇಡಂ ನಾನು ಕೃಷ್ಣ ಮಾತಾಡ್ತಾ ಇರೋದು ಮೇಡಂ ನಿಮಗೆ ಒಂದು ಗುಡ್ ನ್ಯೂಸ್ ನನಗೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಕ್ಯಾಸೆಟ್ ಸಿಕ್ಕಿದೆ ಮೇಡಂ ವಾಟ್ ಎಸ್ ಮೇಡಂ ಗಾಂಧಿ ಬಜಾರ್ ಅಲ್ಲಿ ಇರೋ ಗಣೇಶ ಬುಕ್ ಸ್ಟಾಲ್ ಅಂತ ಬರ್ತೀರಾ ಮೇಡಂ ಹಾ ಬರ್ತಾ ಇದೀನಿ ಈಗಲೇ ಬರ್ತೀನಿ ಯೇಯ್ ಹಾಟ್ ನ್ಯೂಸ್ ಸಂಜಯ್ ವಾಡಿ ಏಯ್ ಸಂಜಯ್ ಸಂಜಯ್ ವಾಡಿ ಏಯ್ ಸಂಜಯ್ यार कोटी दो, एक पब्लिश आई तो, माने लिस्ट जना धंधे की दीरा, पेपर के मतलब हेग हुई तो, यार कोटी दो, हाँ, सर, आ एसके पागल उड़ूर दे कैल्सर वेकों तान गनवाना बर्ती थे सर, चह, और यार आगे, न निमेज तो डैमेज आई, ये न्यूज़ सिंडा, न न राज की अब बेड़वन के गए दौड़ते होरता भी तो, इस पेपर मुख्यमंत्री आगे आसे बुड़दल नाश आगो मोदल यार कारण अंतो सरी सर आम यारे आगे गंड आगे हण आगे यार हुटे पाटील सर केस धक्के मोद्लु हुडुकी आमेले यारे पड़कोंड्रो मुख्यमंत्री नानु अर्थ आगल निष्प्रयोजक आगते अधिकार चलाइसिद्रे नाळे नानु मुख्यमंत्री आगो कनसु नुच्चु नूर आगुत्ते कणय्या अदु अल्लदे नानु अदेल्ल निमगे हेळक्कागल्ल मोदल डिसिप्लिन कसय्या
ಬರ ಕೇಳಿದೆನಿ ಕಣಯ್ಯ ಇನ್ನೇನು ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾರೆ ಅಕ್ಕ ಬೇಗ ಫುಲ್ ಬಟ್ಟೆಗಳನ್ನ ರೆಡಿ ಮಾಡು ಹಿಂಗೆ ಕರ್ಕೊಂಡಾಗ ಕರ್ಕೊಂಡು ಬಂದ್ಬಿಡ್ತೀನಿ ಬಾರೆ ಬಾರೆ ಬಾರಯ್ಯ ನೀನು ಅಪ್ಪ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿ ಕರ್ಕೊಂಡು ಬಾರಯ್ಯ ನಿನಗೆ ಸಲ್ಯೂಟ್ ಹೊಡಿತೀನಿ ನಿನ್ನ ಕಾಲಿಗೆ ಉತ್ತುತ್ತ ನಮಸ್ಕಾರ ಮಾಡ್ಬಿಡ್ತೀನಿ ಕಣಯ್ಯ ಒಂದು ಕಂಪ್ಲೇಂಟ್ ಬರ್ಕೊಡಿ ಸರ್ ಅಯ್ಯಯ್ಯಯ್ಯಯ್ಯ ಇವನು ಯಾವನೇ ಡಿಸಿಪಿ ಮಾಡಿದವನು ಅಪ್ಪ ನನ್ನ ಮಗಳು ಕಿಡ್ನಾಪ್ ಆಗಿರೋ ವಿಷಯ ಪಬ್ಲಿಕ್ ಆಗುವಂಗಿಲ್ಲ ಕಣಯ್ಯ ನೀನಾದ್ರು ಸ್ವಲ್ಪ ಹೇಳಯ್ಯ ಆಯ್ತು ಹೇಳ್ತೀನಿ ರಯ್ಯ ಅಯ್ಯ ಡಿಸಿಪಿ ಈಗಾಗಲೇ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿದೆಯಲ್ಲ ಸರ್ ಅಯ್ಯೋ ಅದನ್ನ ಸುಳ್ಳು ಮಾಡ್ಬೇಕು ಕಣಯ್ಯ ಅಂದ್ರೆ ಡಿಸಿಪಿ ಇದು ಕಾನೂನು ಚೌಕಟ್ಟಿನಲ್ಲಿ ಆಗುವಂತ ಕೆಲಸ ಅಲ್ಲ ಕಾನೂನು ಬಾಹಿರವಾಗಿ ಮಾಡಬೇಕಾದಂತ ಕೆಲಸ ಅದಕ್ಕೆ ಅಂತಾನೆ ನಿನ್ನನ್ನು ಕರೆಸಿರೋದು ಆ ರಿಪೋರ್ಟರ್ ಭವಾನಿ ಆ ಲಾಯರ್ ಸತ್ಯರಾಜ್ ಅವರನ್ನ ಮೊದಲು ಅಟ್ಯಾಕ್ ಮಾಡಯ್ಯ ಸರ್ ಅದು ಇವ್ರು ಹೇಳಿದನ್ನ ಮೊದಲು ಮಾಡಯ್ಯ ಎಸ್ ಸರ್ ಕೊಡಯ್ಯಲಿ ಬಿಪಿ ಪಾರ್ಟಿ ಹಾಯ್ ರೇಖಾ ಹಾಯ್ ಶಶಿ ಆಫೀಸ್ ಅಲ್ಲ ಹುಡ್ಕೊಂಡು ಬಂದೆ ಇಲ್ಲೇನೆ ಇಷ್ಟೊಂದು ಸೀರಿಯಸ್ ಆಗಿ ಬರೀತಾ ಇದೀಯಾ ಏನ್ ಬರ್ದಿದ್ದೀನಿ ಅಂತ ನೀನೇ ನೋಡು ವಿದ್ಯಾ ಮಂತ್ರಿ ಮಗಳ ಅಪಹರಣ ಕಾರಣ ಅವನ ಹಲಾಲ್ ಕೊರ್ತನ ಇದೇನೆ ಹೀಗೆಲ್ಲ ಬರೆದ್ರೆ ಸುಮ್ಮನೆ ಬಿಟ್ಬಿಡ್ತಾರಲ್ಲ ಐ ಡೋಂಟ್ ಕೇರ್ ಅವನ್ ಕಂಡ್ರೆ ಯಾಕೆ ಇಷ್ಟೊಂದು ದ್ವೇಷ ಯಾಕೆಂದ್ರೆ ನೀನ್ ಕಳ್ಸಿರೋ ಬಾಡಿಗೆ ಬಾಡಿಗಾರ್ಡ್ಗಳನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಕ್ಕೆ ಆಂಬ್ಯುಲೆನ್ಸ್ ಕಳ್ಸು ನೀನ್ ಮಾಡಿರೋ ಘನದಾರಿ ಕೆಲಸ ವಿಡಿಯೋ ಕ್ಯಾಮೆರಾದಲ್ಲಿ ಶೂಟ್ ಆಗಿದೆ ನೀನೇ ಕಳ್ಸಿದ್ದು ಅಂತ ನಿನ್ ಬಾಡಿಗಾರ್ಡ್ಗಳು ತಪ್ಪು ಒಪ್ಪಿಕೊಂಡಿದ್ದಾರೆ ಈ ವಿಡಿಯೋ ಕ್ಯಾಸೆಟ್ನ ಸಿಎಂಗೂ ಕಳಿಸ್ತೀನಿ ಆಗ ಹೋಗೋದು ನನ್ನ ಪ್ರಾಣ ಅಲ್ಲ ನಿನ್ನ ಮಾನ ಅಧಿಕಾರ ಇವತ್ತಿಂದ ನಿನ್ನ ರಾಜಕೀಯ ಪತನಕ್ಕೆ ಕೌಂಟ್ ಡೌನ್ ಭವಾನ್ ಅದೇ ನನ್ನ ಚಾಲೆಂಜ್ ಕಣೆ ಅವರೆಲ್ಲ ಎಲ್ಲಿದ್ದಾರೆ ಜೈಲಲ್ಲಿದ್ದಾರೆ ಯಾವುದಕ್ಕೂ ಹುಷಾರಾಗಿದೆ ಅದೆಲ್ಲ ಮಾಮೂಲಿ ಕಣೆ ಬಾರೆ ಕ್ಯಾಂಟೀನ್ ಹೋಗೋಣ ತಗೊಳ್ಳಿ ಸರ್ ಸರ್ ನನಗೆ ಅನ್ಸುತ್ತೆ ಈ ಕೆಲಸ ಎಸ್ಕೇಪ್ ಆಗಿರೋ ಹುಡುಗರದೇ ಇರಬೇಕು ಅವರು ಸಿಕ್ಕಿದ್ರೆ ನಿಮ್ಮ ಮಗಳು ಸಿಗಬಹುದು ಎಲ್ಲಾ ಸ್ಟೇಷನ್ಗೂ ಇನ್ಫಾರ್ಮೇಶನ್ ಕೊಡು ಆ ಲಾಯರ್ ಸತ್ಯರಾಜ ಹುಡುಗರೆಲ್ಲ ಸೇರಿಕೊಂಡು ಅವ್ರ ಹಂಗೆ ಆಟ ಆಡ್ತಿದ್ದಾರೆ ಆ ಹುಡುಗರು ಎಲ್ಲೇ ಸಿಕ್ಕಿದ್ರು ಅವ್ರನ್ನ ಸುಮ್ಮನೆ ಬಿಡಬೇಡ ಹಿಡಿದು ಕೂತಾಕ್ಬಿಡು ನೀನು ಅವರನ್ನ ಊತಕ ಯೋಜನೆ ಬಿಟ್ಬಿಡು ದುಡುಕಿ ಏನೇ ಮಾಡಿದ್ರು ಅದು ನಿನ್ನ ಹೆಸರಿಗೆ ಕಳಂಕ ಬರ್ತದೆ ಕಾನೂನು ಒಳಗೆ ಮಾಡುವ ಕೆಲಸ ಅಲ್ಲ ಇದು ಕಾನೂನು ಹೊರಗಡೆ ಮಾಡಬೇಕು ಅದಕ್ಕೆ ನಾಲ್ಕು ಜನ ಹುಡುಗರು ಬೇಕು ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ ಅವರು ಅವರನ್ನ ಎಲ್ಲಿದ್ರು ಹುಡುಕಿ ತರ್ತಾರೆ ನಾವು ಯಾಕೆ ತಲೆ ಕೆಡಿಸಿಕೊಳ್ಳಬೇಕು ಆಹಾ ನೀ ಹೇಳಿದ್ಮೇಲೆ ಮುಗಿತು ಆ ಪ್ರಯತ್ನ ಆಗ್ಲಿ ತಗೊಳ್ಳಿ
ಬನ್ನಿ ಇಲ್ಲಿ, ಈ ಫೋಟೋದಲ್ಲಿ ಇರುವ ಹುಡುಗರು ಎಲ್ಲೇ ಇದ್ರು ಹುಡುಕಿ ತನ್ನಿ, ಹೋಗಿ. ಲಾಯರ್ ಸತ್ಯರಾಜ್. ಒಬ್ಬ ಲಾಯರ್ ಆಗಿ ಮಿನಿಸ್ಟರ್ ಮಗನ ಕಿಡ್ನಾಪ್ ಮಾಡಿದ ನ್ಯಾಯನ? ನಿಮ್ಮಪ್ಪ ಮಾಡಿರೋ ಅನ್ಯಾಯಕ್ಕೆ ಅವನ ಕೆಟ್ಟ ಚರಿತ್ರೆಯನ್ನ ತಿಳಿಸೋದಕ್ಕೆ ಈ ಕಿಡ್ನಾಪ್ ನ್ಯಾಯನ. ನಿಮ್ಮಪ್ಪ ಒಬ್ಬ ಗೋಮುಖ ವ್ಯಾಘ್ರ, ಅವನ ಸ್ವಾರ್ಥಕ್ಕೋಸ್ಕರ ಯಾರ್ಯಾರು ಕೊಲೆ ಮಾಡಿದ್ದಾನೆ ಗೊತ್ತಾ ನಿಮ್ಗೆ? ಈಗ ನಾನೇನ್ ಮಾಡ್ಬೇಕು? ನಾನು ಹೇಳೋವರೆಗೂ ನೀನ್ ಇಲ್ಲೇ ಇರ್ಬೇಕು. ಯಾಕೆ ಸರ್ ಟೆನ್ಷನ್ ಮಾಡ್ಕೋತೀರಿ? ನಿಮ್ ದಾರಿ ಅಡ್ಡ ಬಂದವ್ರು ಯಾರೇ ಆಗಿದ್ರು ಜೀವನದಲ್ಲಿ ಒಂದು ಪಾಠ ಅಂತೂ ಕಲಿತಾರೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಸರ್. ಹಲೋ, ಈ ಹೆಣ್ಮಗಳು ಶಾಖ ಮಾತ್ರ ಕೊಡ್ತಾಳೆ ಅನ್ಕೊಂಡಿದ್ದೆ, ಶಾಖು ಕೊಡ್ತಾಳಲ್ಲಪ್ಪ. ಅದೇನಾಯ್ತು ಅಂತ ಪಗಳ, ಯಾವುದೇ ಕಾರಣಕ್ಕೂ ಸೀಕ್ರೆಟ್ ಲೀಕ್ ಆಗ್ಬಾರ್ದು. ಹೌದು ಸರ್, ವಿ ಹ್ಯಾವ್ ಟು ಬಿ ಕೇರ್ಫುಲ್. ಮಿಸ್ ಭವಾನಿ, ಮಂತ್ರಿಗಳ ಮಗಳು ಎಲ್ಲಿದ್ದಾಳೆ? ನಂಗೆ ಗೊತ್ತಿಲ್ಲ ಸರ್. ಹಾಗಿದ್ಮೇಲೆ ಪೇಪರ್ ಹಾಕಿ ಪಬ್ಲಿಷ್ ಮಾಡಿದ್ರೆ? ಕಿಡ್ನಾಪ್ ಮಾಡಿದವರು ಫೋನ್ ಮಾಡಿ ಹೇಳಿದ್ರೆ. ಭಾಗ್ಯಶ್ರೀ ಇರೋ ಜಾಗ ಡೆಫಿನೆಟ್ ಆಗಿ ನಿಮಗೆ ಗೊತ್ತು. ಪೊಲೀಸ್ ಟ್ರೀಟ್ಮೆಂಟ್ ಕೊಡೋವರೆಗೂ ನೀವು ಬಾಯಿ ಬಿಡಲ್ಲ. ಅದು ಖಂಡಿತ ನಿಮ್ ಕೆಲಸ ಸಾಧ್ಯ ಇಲ್ಲ. ಇನ್ನೋ ವೈ ಡಿ ಸಿ ಪಿ, ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಮಾನ್ಯ ವಿದ್ಯಾಶಂಕರ್ ಅವರು ತನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಕಂಪ್ಲೇಂಟೇ ಕೊಟ್ಟಿಲ್ಲ. ಸೊ ಅನವಶ್ಯಕವಾಗಿ ಎನ್ಕ್ವೈರಿ ಮಾಡೋ ಬದಲು ಮರ್ಯಾದೆಯಿಂದ ಹೋಗೋದೊಳ್ಳೆ. ಕಮನ್ ಭವನ್, ತುಂಬ ಓವರ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಓವರ್ ಆಗಿ ಆಕ್ಟ್ ಮಾಡ್ತಾರದು ನೀವು. ಯು ಆರ್ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ ಅಡ್ವೊಕೇಟ್. ಏನಂತ ನೀವು ಕೈ ಮುಗಿದು ಕೇಳ್ಕೊತೀನಿ, ಆ ಕ್ರಿಮಿನಲ್ಗೋಸ್ಕರ ನೀವಿಬ್ರು ಯಾಕೆ ಹೊಡೆದಾಡ್ತೀರಾ? ಡಿಸಿಪಿ ಸಾಹೇಬ್ರೆ, ಪೊಲೀಸ್ ಆಕ್ಟ್ ಪ್ರಕಾರ ಕಂಪ್ಲೇಂಟ್ ತಗೊಂಡು ನನ್ನ ಅರೆಸ್ಟ್ ಮಾಡಿ, ದಟ್ಸ್ ಆಲ್. ಅಷ್ಟೇ ಅಲ್ಲ, ಆ ವಿದ್ಯಾಶಂಕರ್ ಮಗಳು ಸಿಗಬೇಕು ಅಂದ್ರೆ ಕೃಷ್ಣ ಸೀಸ್ ಮಾಡಿದ್ದು. ಹೌದು, ಗಾಡಿನ. ನನ್ಗೆ ನೀವು ತುಂಬಾ ಹಿಡ್ಸಿದೀರಾ. ನಮ್ಮಪ್ಪನ ಮನ್ಸ್ ಗೆಲ್ಲೋ ಹಾಗೆ ಒಂದೊಳ್ಳೆ ಕೆಲಸ ಮಾಡಿ. ಅವ್ರ ಮನ್ಸು ನಾವು ತುಪ್ಪಲ್ಲಿ ಮಾಡೋ ಸ್ವೀಟ್ಸ್ ಇದ್ದ ಹಾಗೆ ಬೇಗ ಕರ್ಗ ಹೋಗುತ್ತೆ. ನಾನು ನಿಮ್ಮವಳಾಗ್ತೀನಿ, ಗಾಡಿನೂ ನಮ್ದಾಗುತ್ತೆ. ನಮ್ಗೆ ಈ ಗಾಡಿ ಸೀಸ್ ಮಾಡೋ ಕೆಲ್ಸನೂ ತಪ್ಪ ಹೋಗುತ್ತೆ. ನೀ ಇಷ್ಟೇ ಹೇಳಿದ್ಮೇಲೆ ಮುಗಿತು ಡಾರ್ಲಿಂಗ್. ಇನ್ನೊಂದ್ಸಲ ಹೇಳಿ. ಏನಂತ ಡಾರ್ಲಿಂಗ್ ಅಂತ ಡಾರ್ಲಿಂಗ್. ಇನ್ನೂ ಒಂದ್ಸಲ ಹೇಳಿ ಡಾರ್ಲಿಂಗ್ ಅಂತ ಡಾರ್ಲಿಂಗ್. ಹೌ ಸ್ವೀಟ್ ಬಾಸ್, ಒಂದಿಷ್ಟು ಸ್ವೀಟ್ ಆಗಿದೆ. ದಿನ ನಮ್ಮಪ್ಪ ಪಕ್ಕದ ರೋಡಲ್ಲಿ ಜಾಗಿಂಗ್ ಬರ್ತಾರೆ, ಹೇಗಾದ್ರೂ ಮಾಡಿ ಸೇಫ್ ಮಾಡ್ಬಿಡಿ. ಬರ್ಲಾ? ಬಾಯ್ 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 ಬಾಯ್. ಅಮ್ಮ, ಈ ಐಡಿಯಾ ಏನಾದ್ರೂ ಸಕ್ಸಸ್ ಮಾಡಮ್ಮ. ಹಲೋ ಬಡಿ ಭಾಗ್ಯ, ಏನಾಯ್ತಮ್ಮ, ಎಲ್ಲಿದ್ಯಾ? ನಾಲ್ಕು ಜನದಿಂದ ತಪ್ಪಿಸ್ಕೊಂಡು ಫೋನ್ ಮಾಡ್ತಾ ಇದ್ದೀನಿ ಡ್ಯಾಡಿ. ನನ್ನ ಕಿಡ್ನಾಪ್ ಮಾಡಿದವರು ನಿಮ್ಮ ಹತ್ರನೂ ಬಂದೇ ಬರ್ತಾರೆ ಡ್ಯಾಡಿ. ಅವರು ಅವರು ನಿಮ್ಮನ್ನು ಕೊಲ್ಲಕ್ ಬರ್ತಾ ಇದ್ದಾರೆ ಡ್ಯಾಡಿ, ಈಗಲೇ ಈಗಲೇ ಡ್ಯಾಡಿ. ವಾಟ್? ಅವರು ಹ್ಯೂಮನ್ ಬಾಂಬ್ ಕಟ್ಕೊಂಡು ಬರ್ತಾ ಇದ್ದಾರೆ ಡ್ಯಾಡಿ. ಏನಂದ್ರೆ ನೀನ್ ಎಲ್ಲಿದ್ದೀಮ? ಹಲೋ ಹಲೋ ಗಾಡ್ ಗಾಡ್. ಎಂತ ಕೆಲಸ ಮಾಡ್ಬಿಡಿ ಸರ್.
ಏನೋ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮಗೆ ಕೊಡಬೇಕು ಅಂತ ಬಂದಿದ್ದೆ ಸರ್. ಹುಚ್ಚ ಬಾಯಿ, ನೀನು ಸ್ವಲ್ಪ ಹೊತ್ತಾಗಿದ್ರೆ ಇವನನ್ನು ಕೊಲ್ತಾ ಇದ್ದ, ಅದೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಹಲೋ, ಹೇಗಿದೆ ಗೇಮು? ನಮ್ಮ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ ಬಂದವನ್ನ ನಿನ್ನ ಕೈಯಾರೆ ಸಹಾಯ ಮಾಡ. ಬರ್ತಾ ಇದ್ದಾನೆ, ಸೀಸ್ ಮಾಡ್ಬಿಡ್ಬೇಕು. ಮೇಡಮ್, ನೀವು ನನ್ನ ಕಿಡ್ನಾಪ್ ಮಾಡಿದವರು ನನ್ನ ಕೈ ಕಾಲು ಕಟ್ಟಿ ಇಲ್ಲಿ ಬಿಟ್ಟು ಹೋದ್ರು ಸರ್. ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ, ನಂಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಮಗಳು ಜೀವಂತವಾಗಿ ನಮ್ಮ ಮನೆ ಬಂದಲ್ಲ, ನನಗ ಅಷ್ಟೇ ಸಾಕು. ನಿಮ್ಮಿಂದ ನಿಮ್ಮ ಮಗಳಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ತಲೆ ತಗ್ಸ ಹಾಗಾಯ್ತು. ನಿಮ್ಮನ್ನು ಮುಂದೆ ಇಟ್ಕೊಂಡು ಆ ಹುಡುಗರು ಎಸ್ಕೇಪ್ ಆದರು. ಒಟ್ಟಲ್ಲಿ 90% ನಿಮ್ಮ ಪಾಲಿಟಿಕ್ಸ್ ಇಂದ ಆದ ಅನಾಹುತಕ್ಕೆ ಪೊಲೀಸರನ್ನ ಬಲಿ ಕೊಡ್ತಾ ಇದ್ದೀರಾ ನೀವು. ನೋಡು ಡಿಸಿಪಿ ಸಾಹೇಬ, ಪೊಲೀಸ್ ಮತ್ತು ಪಾಲಿಟಿಷಿಯನ್ಸ್ ಬಾಮೈಕ್ಲಿದ್ದಂಗೆ ನಮ್ಮಕ್ಕನ್ನ ನಾವು ಈ ಕಾಕಿಕೋಟ್ ಮದುವೆ ಮಾಡ್ತೀವಿ, ನಿಮ್ಮಕ್ಕನ್ನ ನೀವು ಈ ಕಾಕಿಕೋಟ್ ಮದುವೆ ಮಾಡ್ತೀರಿ ಅಂತ ತಿಳ್ಕೋಬೇಕು. ನೋಡಿ, ಈಗ ನನ್ನ ಪ್ರಾಣ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಲಿದೆ. ನನ್ನ ಕೊಲ್ಲಕ್ಕಂತಾನೆ ಆ ಹುಡುಗರು ತಪ್ಪಿಸ್ಕೊಂಡಿರೋದು. ಮೊದಲು ಅವ್ರನ್ನ ಪತ್ತೆ ಹಚ್ಚಿ ಜೈಲ್ಗೆ ಹಾಕ್ರಿ. ಹಾಗೆ ಲಾಯರ್ ಸತ್ತಿರಾದ ಮೇಲೆ ಒಂದು ಕಣ್ಣಿಡಿ. ಇರ್ತೀನಿ, ಆದ್ರೆ ಅವ್ರ ಮೇಲಲ್ಲ. ಆ ಹುಡುಗರು ತಪ್ಪಿಸ್ಕೊಂಡಿದ್ದು ಒಳ್ಳೇದೇ ಆಯ್ತು, ನಾನ್ CM ಆಗಕ್ಕೆ ಅನುಕೂಲ ಆಯ್ತು. ಈಗೇನ್ರಿ ಮಾಡ್ತೀರಾ? ಆ CM ನ ಹೇಗ್ ಮುಗಿಸ್ತೀರಾ? ಹಲೋ, ಆ ಲಾಯರ್ ಅಡ್ಡ ಬರ್ದೆ ಹೋಗಿದ್ರೆ ಆ CM ಫಿನಿಶ್ ಆಗಿ ಹೋಗ್ತಿದ್ದ. ನನ್ನ ಮಗ ಶಿರೇಶ್ ಅಂತ ಎಕ್ಕೆ ಕಿಡಿತವನೆ. ತಗೊಳಪ್ಪ, ಮುಂದೇನ್ ಮಾಡೋದು ಅಂತ ನೀವೇ ಹೇಳ್ರಿ. ಡೋಂಟ್ ವರಿ, ಹಾಸ್ಪಿಟಲ್ ತಗ ಕರ್ಕೊಂಡು ಹೋಗಿ, ಆ CM ನ ನಾನ್ ಫಿನಿಶ್ ಮಾಡ್ತೀನಿ. ಅದ್ ಹೆಂಗ್ರಿ ಸಾಯಿಸ್ತೀರಾ? ಅಡಿಯಿಂದ ಮುಡಿವರೆಗೂ ಚೆಕ್ಕಿಂಗ್ ಇದೆ, ಏನ್ ಮಾಡ್ತೀರಾ? ನಾನು ಯಾರು? DCP ಬಲರಾಮ್ ಅಲ್ವಾ? ಸ್ನೇಹಿತರು ಸತ್ಯರಾಜ್ ಅಂತ. ಈ ಟ್ಯಾಬ್ಲೆಟ್ಸ್ನ ದಿನಕ್ಕೆ 2 ಸಲ ಕೊಡಿ, ತೊಂದರೆ ಏನೂ ಇಲ್ಲ. ಅಂದಾಗೆ ಶಾನ್ ಅಲ್ಲಿ? ಅವನು ಸ್ಕೂಲ್ಗೆ ಹೋಗಿದ್ದಾನೆ. ತಿನ್ನ ಇದು. ಬೇಡ, ನಂಗೆ ತಿನ್ನು. ಬೇಡ. ಹುಡುಗನಿಗೆ ಏನಾಗಿದೆ?
ಅವತ್ತು ಎಸ್ಕೇಪ್ ಆಗಿ ಬಂದಾಗ್ಲಿಂದ ನಮ್ಮ ನೋಡಿದ್ರೆ ಹೆದರ್ಕೋತಾನೆ. ಇವತ್ತು ಇದ್ದಕ್ಕಿದ್ದ ಹಾಗೆ ಮೂರ್ಛೆ ಹೋಗಿದ್ದಾನೆ. ಡಿಸಿಪಿ ಡಾಕ್ಟರ್ ಜೊತೆ ಬಂದಾಗ ಟೈಮ್ ಎಷ್ಟಾಗಿತ್ತು? ಸುಮಾರು 2 ಗಂಟೆ 10 ನಿಮಿಷ ಆಗಿತ್ತು. ಯಾಕೆ ಸರ್, ಏನಾಯ್ತು? ಚೀಫ್ ಮಿನಿಸ್ಟರ್ ಕೊಲೆ ಆಗಿದೆ. ಸಿಎಂ ಸಾಯಿಸಿದ್ಯಾ ಸರ್? ಬಲರಾಮ್ ಡಿಸಿಪಿ ಆಗಿದ್ಮೇಲೆ ಆ ವಿದ್ಯಾಶಂಕರ್ ನಮ್ಮೇಲೆ ಆರೋಪ ಹೊರಿಸಿದ್ದು. ಆ ವಿದ್ಯಾಶಂಕರ್ ಮುಖ್ಯಮಂತ್ರಿನ ಕೊಲೆ ಮಾಡೋ ಚಕ್ರವ್ಯೂಹನ ಮೊದಲೇ ರಚಿಸಿದ್ದ. ಒಂದ್ ವೇಳೆ ಆ ಸಮಾರಂಭದಲ್ಲಿ ಸಿಎಂ ಗುಂಡಿಗೆ ಬಲಿಯಾಗಿದ್ರೆ ಆ ಕೊಲೆ ಆಪಾತೇನ ಎಸ್ಕೇಪ್ ಆಗಿರೋ ನಿಮ್ಮೇಲೆ ಹೊರಸೋ ಇಂಟೆನ್ಷನ್ ಒಂದಾಗಿತ್ತು. ಬೈ ದ ವೇ, ನಿಮ್ಮನ್ನ ಎಸ್ಕೇಪ್ ಮಾಡಿಸಿದ್ ನಾನು ಅಂತ ಬಲರಾಮ ಗೊತ್ತಾಗಿದ್ಯಾ? ಗೊತ್ತಾಗಿದೆ ಸರ್. ಡೈರಿ ವಿಷಯ ಏನಾರು ಹೇಳದ್ನ? ನನ್ನ ಇಂಟೆನ್ಷನ್ ಸಕ್ಸಸ್ ಆಗೋವರೆಗೂ ನಾನು ಏನು ಹೇಳಲ್ಲ ಅಂದ ಸರ್. ದಟ್ಸ್ ಓಕೆ, ನೀವು ಧೈರ್ಯವಾಗಿರಿ, ನಾನಿದ್ದೀನಿ. ಇವನಿಗೆ ರಕ್ಷೆ ಕಾಪಿ, ಇವನಿಗೆ ಕವಚ ಮೊಳೆ, ಕಣ್ಣೀರನ್ನು ಹರಿಯಂಗಾಯಿ ಸೈತಾನ. ದೊಡ್ಡ ಲಾಬಿ ಆಗೋಯ್ತು. ಆ ಸಿಎಂ ಸತ್ ಮೇಲೆ ಆ ಜಾಗಕ್ಕೀಗ ಯಾರನ್ ಕೂರ್ಸೋದಯ್ಯಾ? ಏಯ್, ಆ ಲಾಲು ಫೋನ್ ಮಾಡು. ಹಲೋ ಹಲೋ, ನಾನು ವಿದ್ಯಾಶಂಕರ್ ಮಾತಾಡೋದು. ಹಲೋ ಹಲೋ ಹಲೋ, ನಾನು ವಿದ್ಯಾಶಂಕರ್ ಮಾತಾಡೋದು. ಟೈಮ್ ಅಂದ್ರೆ ಇದು, ಆ ಕಡೆಯಿಂದ ಮಾತಾಡ್ಲಿಲ್ಲ. ಏ ಪಾಟೀಲ್, ರಾಜಕೀಯ ಅಂದ್ರೆ ಇದೇನೇನಯ್ಯ? ಕೋಟೆ, ನಾವೊಂದು ಮಾತಾಡ್ತೀನಿ ಕೇಳ್ತೀಯಾ? ಬಾ ಇಲ್ಲಿ. ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದ್ಯಲ್ಲಯ್ಯ. ಏರ್ಪೋರ್ಟ್ಗೆ ನಮ್ ಡ್ರೈವರು ಡ್ರಾಪ್ ಕೊಡ್ತಿಲ್ಲ, ಬೇಡ ಅಂತ ಹೇಳಿ ನಮ್ಮನ್ ಜೊತೆಲಿ ಕರ್ಕೊಂಡ್ಬಂದು ಮಧ್ಯದಲ್ಲಿ ಕಾರ್ ನಿಲ್ಸ್ಬಿಟ್ಟು ದುಡ್ಡಿನ ಸೂಟ್ ಕೇಸ್ ಓಪನ್ ಮಾಡ್ತಿದ್ಯಲ್ಲಯ್ಯ. ಯಾರಾದ್ರೂ ನೋಡ್ಬಿಟ್ಟು ಏನ್ ಮಾಡೋದು? ಕೋಟಿಗಳ ಟೈಮಿಲ್ಲ, ಎಲ್ಲ ಕರೆಕ್ಟ್ ಆಗಿದ್ಯಲ್ಲ. ಅಯ್ಯೋ, ನಿನ್ ಕಾಲಿಗೆ ಬಿದ್ದು ಬೇಡ್ಕೋತೀನಿ ಕಣಯ್ಯ. ಕೋಟಿಗಳು ಕೋಟಿಗಳು ಅಂತ ಪದೇ ಪದೇ ಹೇಳ್ಬೇಡ, ನನ್ಗೆ ಏನೇನು ಹೋಗಿ ಜ್ಞಾಪಕ ಬಂದ್ಬಿಡುತ್ತೆ. ನೋಡು, ಈಗ ಇಲ್ಲಿ 2 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ನಾನ್ ಸಿಎಂ ಆಗ 6 ತಿಂಗಳು ಆಗ್ಲಿ, ಮಿಕ್ಕಿದ 15 ಕೋಟಿ ಕೊಡ್ಲಿ ಕಣಯ್ಯ. ದುಡ್ಡು ಬೇರೆ ಡಿಕ್ಕಿನ ಹಾಕೊಂಬಿಟ. ಗಾಡಿ ನಿಲ್ಸಪ್ಪ. ಸಿಎಂ ನೀನ್ ಹೇಳಪ್ಪ, ಸಿಎಂ ನೀನ್ ಹ್ಯಾಕ್ ಚಾಲ್ತಿ ಹೇಳಯ್ಯ. ನಾನ್ ಮನಸ್ ಮಾಡಿದ್ರೆ ನಿಮ್ಮಿಬ್ರು ಕಾರಲ್ಲಿ ಕೂಡ್ಸಿ ಬ್ಲಾಸ್ಟ್ ಮಾಡ್ತಿದ್ದೆ, ಆದ್ರೆ ಅದರಿಂದ ನನಗೆ ನಷ್ಟ. ಯಾಕ್ ಗೊತ್ತಾ? ನೀವಿಬ್ರು ಬದುಕಿದ್ರೆ ನಿಮ್ಮಿಂದ ಕೋಟ್ಯಾಂತರ ರೂಪಾಯಿ ವಸೂಲು ಮಾಡಬಹುದು. ನೋಡಿಯ, ಒಂದೇ ಒಂದು ಮಾತು ಹೇಳಯ್ಯ. ಕ್ಯಾ ಅದು ಆ ಸೇಮ್ ಕೊಂದಿಲ್ಲ, ಆ ಸೈನ್ ಹೆಣ್ಣ ಹೆಂಗ ಎತ್ಕೊಂಡದ ಯಾವ್ದಾದ್ರು ಹೇಳಯ್ಯ. ಗೆಟ್ಲಾ ಯಾರಾದ್ರೂ ನೋಡಿದ್ರೆ ನಮ್ ಗತಿ ಅಷ್ಟೇ. ಇವತ್ತು ಮರಾಯ್ದೆ ಹೋಯ್ತು, ದುಡ್ಡು ಹೋಯ್ತು, ಎಲ್ಲ ಹೋಯ್ತು. ಸರ್ ನಮಸ್ಕಾರ. ಓಹ್, ನೀನಾ? ಓಹ್, ನೀವು ಇದ್ದೀರಾ? ಇಬ್ರು ಜೊತೆಲಿ ಕಾಳಿ ಕತ್ತಲೆ. ಕಾಳಿಂಗು ತುಂಬಾ ಒಳ್ಳೆಯವರು, ನನ್ ತುಂಬಾ ಪ್ರೀತಿಸ್ತಿದ್ರು, ಮದುವೆ ಮಾಡ್ಕೊಂಡ್ಬಿಟ್ಟೆ. ನಿಮ್ ಜೋಡಿ ಸಖತ್ ಆಗಿದೆ, ನಿಮ್ ಕಂಡ್ರೆ ಅವನ್ಗೆ ಇಷ್ಟ, ಅವನ್ ಕಂಡ್ರೆ ನಿಮ್ಗೆ ಇಷ್ಟ. ಲೈಲಾ ಬಂದಿದ್ದಾಗಿದ್ದಾರೆ. ಪತ್ತೆ ಹಚ್ಚಲು ವಿಶೇಷ ತನಿಖಾ ದಳವನ್ನು ಆಯೋಜಿಸಲಾಗಿದೆ ಎಂದು ಪೊಲೀಸ್ ಕಮಿಷನರ್ ರಾಮಸ್ವಾಮಿ ಅವರು ಹೇಳಿದ್ದಾರೆ. ಇದೀಗ ಬಂದ ಸುದ್ದಿ,
ಸಂಜೆ 4 ಗಂಟೆಯಲ್ಲಿ ಬೆಂಗಳೂರಿನಿಂದ ಮುಂಬೈಗೆ ಹೊರಟ ವಿಮಾನ ಮಾರ್ಗ ಮಧ್ಯದಲ್ಲಿ ಸ್ಫೋಟಗೊಂಡು ಪ್ರಯಾಣಿಕರೆಲ್ಲರೂ ಸಾವನ್ನಪ್ಪಿದ್ದಾರೆ. ಸ್ಫೋಟಕ್ಕೆ ಕಾರಣ ಏನು ಎಂದು ತಿಳಿದು ಬಂದಿಲ್ಲ. ನಾನು ಫಿಕ್ಸ್ ಮಾಡಿದ ಬಾಂಬ್ ಅಲ್ಲಿ ಬ್ಲಾಸ್ಟ್ ಆಗಬೇಕಾಗಿದ್ದ ಆ ಸುಪಾರಿ ಕಿಲ್ಲರ್ ಫ್ಲೈಟ್ ಅಲ್ಲಿ ಬ್ಲಾಸ್ಟ್ ಆಗಿದ್ದಾನೆ. ನಾನು ಗೆದ್ದೆ. ಆ ಸಿಎಂ ನ ಕೊಲೆ ಮಾಡಿಸಿದವರು ಯಾರು ಗೊತ್ತಿಲ್ಲ. ಮಾಡಿದವರು ಯಾರು ಅದು ಗೊತ್ತಿಲ್ಲ. ನನಗಾಗ್ತಿರೋ ಸಂತೋಷಕ್ಕೆ ಸಪೋರ್ಟು ಅವತ್ತೂ ಇತ್ತು, ಇವತ್ತೂ ಇದೆ, ಮುಂದೂ ಇರುತ್ತೆ. ನಮ್ದು ಇದೆ. ನಮ್ದು ಅಷ್ಟೇ, ನಾವು ಜೊತೆಗಿದ್ದೀವಿ. ಎಸ್, ನಿಮ್ಮ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ಸಿಎಂ ನ ಮರ್ಡರ್ ಮಾಡಿಸಿದ್ದು ನಾನು ಅಂತ ತಿಳಿಬಾರ್ದು. ನಿಮ್ ಡ್ಯಾಡಿಗೆ ಮೆಂಟಲಿ ಶಾಕ್ ಆಗಿದೆ, ಬಿಪಿ ಜಾಸ್ತಿ ಇದೆ,
ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನು ಪಕ್ಕದಲ್ಲೇ ಇರ್ತೀನಿ, ಒಂದು ಫೋನ್ ಮಾಡು ಇಲ್ಲ ಒಂದು ಕೂಗು ಹಾಕಮ್ಮ, ನಾನು ಬಂದ್ಬಿಡ್ತೀನಿ. ಅವ್ರ ಮನಸ್ಸಿಗೆ ಹಿಡಿಸದೇ ಇರೋಂತ ಕೆಲಸ ಏನೂ ಮಾಡಬಾರ್ದು, ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅವೆಲ್ಲ. ಯಾಕೆ ಡಾರ್ಲಿಂಗ್, ಏನಾಯ್ತು? ಅದು ಅಪ್ಪನಿಗೆ ಆಕ್ಸಿಡೆಂಟ್. ಹೌದು, ಅದು ನನ್ನಿಂದೇನಾಗಿದ್ದು, ನೋಡ್ಕೊಂಬಂದ್ಬಿಡ್ಲಾ? ಬೇಡ, ಈಗೇನು ನೋಡೋದು ಬೇಡ. ಡಾಕ್ಟರ್ ಹೇಳಿದ್ದಾರೆ ಅವ್ರು ಹಿಡಿಸ್ತಾ ಇರೋದು ಏನಾದ್ರು ನೋಡಿದ್ರೆ ಬಿಪಿ ರೈಸ್ ಆಗ್ಬಿಟ್ಟು ಬ್ರೈನ್ ಸೀಸ್ ಆಗ್ಬಿಡುತ್ತೆ ಅಂತ. ಮೊದ್ಲೇ ಅಪ್ಪನಿಗೆ ಇದನ್ನು ಕಂಡ್ರೆ ಆಗೋದಿಲ್ಲ. ನಾ ಮಾತಾಡ್ಸಲ್ಲ, ನೋಡ್ಕೊಂಬಂದ್ಬಿಡ್ತೀನಿ. ಸುಮ್ಮನೆ ನೋಡಿ ಮಾತಾಡಿಸ್ಬೇಡಿ ಆಯ್ತಾ? ಮಾತಾಡ್ಸಲ್ಲ, ಬಂದೆ. ಸರಿ, ಬನ್ನಿ ಡಾಕ್ಟ್ರೆ. ಇವನು ಗಿಡಿಸ್ದೆ ಇರೋದು ಏನಾದ್ರೂ ಆದ್ರೆ ಗೊಟ್ಟಕ್ಕಂತನ, ಒಳ್ಳೇದೇ ಆಯ್ತು. ನಿನ್ನ ಮಗಳನ್ನ ಮದುವೆ ಮಾಡ್ಕೊಡು ಅಂತೀನಿ, ಶಾಕ್ ಆಗಿ ಬ್ರೈನ್ ಸೀಸ್ ಆಗುತ್ತೆ. ನನ್ನ ಗಾಡಿ, ಇವ್ರ ಮಗಳ ಬಾಡಿ, ಎರಡು ನಂದಾಗುತ್ತೆ. ತಪ್ಪಾಯ್ತು ಸೆಡ್ಜಿ, ನಿಮ್ ಕರೆಂಟ್ ಇಡ್ಕೊಂಡಿದೆ ಅಂತ ಹಾಗೆ ಮಾಡ್ಬಿಟ್ಟೆ, ನಾನ್ ತಪ್ಪು ಮಾಡ್ಬಿಟ್ಟೆ. ಇದ್ರ ಪ್ರಾಯಶ್ಚಿತ್ತವಾಗಿ ನಾನೊಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ನಿಮ್ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡ್ಬಿಡಿ. ಬಾಬಾ ನೋಡಿ ಅಪ್ಪ, ಏನ್ ಮಾತಾಡಿದ್ರಿ? ಕಂಡು ಬಿಟ್ಟಕ್ಷಣ ನಿಮ್ ಮಗಳು ಕೊಟ್ಟು ಮದುವೆ ಮಾಡಿ ಅಂದೆ ಆಯ್ತೆ. ಅಯ್ಯೋ, ಅವ್ರು ಹಿಡಿಸ್ತಾ ಇದ್ದ ಅದೊಂದೇ ಡಾಕ್ಟರ್. ಪಿತಾಜಿ, ಓ ಡಾಕ್ಟರ್ ಇಲ್ಲೇ ಇದ್ರೆ ಬನ್ನಿ ನೋಡಿ, ಪ್ಲೀಸ್ ನೋಡಿ. ಹಿ ಇಸ್ ನೋ ಮೋರ್ ಅಮ್ಮ. ಬಾಮ್ಮ, ಯಾರ್ಯಾರು ತಿಳಿಸ್ಬೇಕು ಅವ್ರಿಗೆಲ್ಲ ಫೋನ್ ಮಾಡು. ಬಾಬಾ, ಪಿತಾಜಿ ನಾನು ಏನ್ ಮಾಡ್ಲಿ ಈಗ? ಅಯ್ಯೋ ಲಪಂಗ ಲೋಪರ್, ನನ್ ಲೈಫ್ ನ ಸೆಟ್ಲ್ ಮಾಡಿದೆ ಸತ್ತಬಿಟ್ಟಲ್ಲೋ. ನನ್ನ ಗಾಡಿನೂ ಇಲ್ಲ, ನೀನು ಇಲ್ಲ, ನಿನ್ನ ಸಾಯಿಸಿದ್ ನಾನೇ ಅಂತ ನಿನ್ನ ಮಗಳು ನನಗಿಲ್ಲ. ನನ್ನ ಲೈಫ್ ನ ಬರ್ಬಾದ್ ಮಾಡಾಕ್ಬಿಟ್ಟಲ್ಲೋ ನಿನ್ನ. ವಾಟ್ ಎ ಮಿರಾಕಲ್ ಐಸೆ, ಹೋಗ್ತೀವ ಮತ್ತೆ ಬಂದ್ಬಿಡ್ತು. ಏನಯ್ಯ ಮಾಡ್ದೆ? ಲೈಸೆನ್ಸ್ ತಗೊಳ್ಳೋವಾಗ ಫಸ್ಟ್ ಏಡ್ ಹೇಳ್ಕೊಟ್ಟಿರ್ತಾರಲ್ಲ ಡಾಕ್ಟ್ರೆ, ಹಂಗ್ ಹಿಡ್ಕೊಂಡು ಅದೇ ಗುದ್ದೆ, ಹೋಗ್ತೀವ ಬಂದ್ಬಿಡ್ತು. ವೆರಿ ಗುಡ್, ವೆರಿ ಗುಡ್. ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ನಿನ್ನೆ ಕರೆಸ್ತೀನಿ. ನೀವು ನಮ್ಮಪ್ಪನ ಎದೆಗೆ ಮಾತ್ರ ಗುದ್ದಿಲ್ಲ, ನನ್ನ ಎದೆಗೆ ಡೈರೆಕ್ಟ್ ಆಗಿ ಗುದ್ದಿದ್ರಿ ನೀವು. ಹೌದಾ? ಯೋ, ನೀನು ಗ್ರೇಟ್ ಹೀಲಿಂಗ್ ಮಾಸ್ಟರ್ಯ, ಅಮೇರಿಕದಿಂದ ಬಂದಿದ್ದಲ್ಲ ಬೆನ್ನಿನ್ನು, ಅವನಿಗಿಂತ ಗ್ರೇಟ್ ಕನಯ್ಯ. ನನ್ನ ಪ್ರಾಣ ಉಳಿಸ್ಬಿಟ್ಟೆ ನೀನು, ನಮ್ದು ಪ್ರಾಣ ಉಳಿಸ್ಬಿಟ್ಟೆ ನೀನು. ಏನ್ ಉಳಿಸದ್? ನಾ ಬರ್ತೀನಿ ಶೆಟ್ಟಿ. ಎಲ್ಲಿಗೆ ಹೋಗ್ತೀಯ? ಸುಡುಗಾಡಿಗೆ. ಅಯ್ಯೋ, ಸುಡುಗಾಡಿಗೆ ಯಾಕೆ ಹೋಗ್ತೀಯ? ನನ್ನ ಗಾಡಿನೂ ಇಲ್ದೆ, ನನ್ನ ಲೈಫ್ಗೊಂದ್ ಬಾಡಿನೂ ಇಲ್ದೆ, ನಾ ಯಾಕೆ ಬದುಕಿರ್ಲಿ? ಅಯ್ಯೋ, ನಂದು ಪ್ರಾಣ ಉಳಿಸ್ದೆ, ನಮ್ದು ಆಸ್ತಿ ಉಳಿಸ್ತಿ ಅಂತ ನಮ್ಗೆ ನಂಬಿಕೆ ಬಂದಿದೆ. ಭೇಟಿ Thank you.
ನೀನು ಯಾರಿಗೋಸ್ಕರ ಈ ತರ ಕೆಲಸ ಮಾಡ್ತಿದ್ದೀಯಾ ಅಂತ ಒಂದ್ಸಲ ಯೋಚನೆ ಮಾಡಿದ್ಯಾ ನೀನು? ಈ ಪಾಪದ ಹಣ ಅಂತಸ್ತು ಅಧಿಕಾರ ಇದ್ಯಾವುದು ನನಗೆ ಬೇಕಾಗಿಲ್ಲ ಡ್ಯಾಡಿ. ನನ್ನ ಜೀವನಕ್ಕೆ ಏನ್ ಬೇಕು ಅದನ್ನ ಸಂಪಾದನೆ ಮಾಡೋ ಯೋಗ್ಯತೆ ನನಗಿದೆ. ನಾಲ್ಕು ಮನೆಗೆ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಮೈ ಕಾಯಿಸ್ಕೊಳ್ಳೋ ಜೀವನ ನನಗೆ ಬೇಕಾಗಿಲ್ಲ ಡ್ಯಾಡಿ, ನನಗೆ ಬೇಕಾಗಿಲ್ಲ. ಅದೆಲ್ಲ ಮಾತಾಡಬೇಡ ನೀನು. ಮುಖ್ಯಮಂತ್ರಿ ಆಗೋ ಯೋಗ ನಾಳೆ ನನಗಿಲ್ಲದೆ ಇರಬಹುದು, ಆದ್ರೆ ಟುಡೇ ಟುಡೇ ಇಸ್ ಮೈನ್. ಆ ಯೋಗ ಯೋಗ್ಯತೆ ಎರಡು ಇವತ್ತು ಬಂದಿದೆ. ನೀವು ಯಾರು ಏನು ಕಿಸಿಯಕ್ಕೆ ಆಗಲ್ಲ. ಬಿದ್ದಿರಲೇ ಡ್ಯಾಡಿ. ಡ್ಯಾಡಿ ಪ್ಲೀಸ್, ಡ್ಯಾಡಿ ಡ್ಯಾಡಿ ಪ್ಲೀಸ್. ಹಲೋ, ಇಸ್ ಇಟ್ ಫೈರ್ ಸ್ಟೇಷನ್? ನಾನು ಎಜುಕೇಶನ್ ಮಿನಿಸ್ಟರ್ ಮಗಳು ಮಾತಾಡ್ತಾ ಇದ್ದೀನಿ. ಇಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ, ಪ್ಲೀಸ್ ಹರಿಯಪ್ಪ. ಹಲೋ, ಮೇ ವಿದ್ಯಾಶಂಕರ್, ಎಜುಕೇಶನ್ ಮಿನಿಸ್ಟರ್ ಫ್ರಮ್ ಕರ್ನಾಟಕ. ಪ್ಲೀಸ್ ಆಪ್ ಏಕ್ ಬಾತ್ ಗವರ್ನರ್ ಕೋ ಬೋಲ್ ದೀಜಿಯೇ ನಾ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹಲೋ ಗಣೇಶ್, ಇನ್ನು ಅರ್ಧ ಗಂಟೆಯಲ್ಲಿ ಪ್ರಮಾಣ ವಚನಕ್ಕೆ ಎಲ್ಲ ಸಿದ್ಧತೆಗಳಾಗಬೇಕು. ನಮ್ಮ ಬೆಂಬಲಿಗ ಶಾಸಕರಿಗೆಲ್ಲ ಇಮ್ಮಿಡಿಯೇಟ್ ಆಗಿ ಫೋನ್ ಮಾಡಿ ರಂಗಮಂದಿರಕ್ಕೆ ಬರಕ್ಕೆ ಹೇಳು. ಹಾಗೆ ಆ ಹುಡುಗರು ಗವರ್ನರ್ನ ಯಾವುದೇ ಕಾರಣಕ್ಕೂ ಭೇಟಿಯಾಗಬಾರ್ದು. ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಾ, ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಾ, ದೇಶದ ಸಂವಿಧಾನವನ್ನು ಗೌರವಿಸುತ್ತಾ, ದೇಶದ ಸಂವಿಧಾನವನ್ನು ಗೌರವಿಸುತ್ತಾ, ಆತ್ಮಸಾಕ್ಷಿಯಿಂದ ನಾನೊಬ್ಬ ಕೊಲೆಗಾರ ಎಂದು ಒಪ್ಪಿಕೊಳ್ಳುತ್ತೆ. ನಮ್ಮ ನಾಡಿನ ನಿಷ್ಠಾವಂತ ಮುಖ್ಯಮಂತ್ರಿ ಸೋಮಶೇಖರ್ ಹೆಗಡೆಯವರನ್ನ ಕೊಲೆ ಮಾಡಿದ್ರು ಈ ವಿದ್ಯಾಶಂಕರ್. ನೋ, ಇದೆಲ್ಲ ಸುಳ್ಳು ರಾಜ್ಯಪಾಲರೇ. ನಾನು ಮುಖ್ಯಮಂತ್ರಿ ಆಗೋದನ್ನು ತಡೆಯೋದಕ್ಕೆ ವಿರೋಧ ಪಕ್ಷದವರು ಮಾಡ್ತಾ ಇರೋ ಪಿತೂರಿ ಇದು. ನೀನ್ ಎಂತ ಕ್ರೂರಿ ಅಂತ ಪ್ರೂವ್ ಮಾಡೋದಕ್ಕೆ ಜೀವಂತ ಸಾಕ್ಷಿ ಇಲ್ಲಿದೆ. ಇಮ್ರಾನ್ ಅಂತ. ಸಲಾಂ ಅಲೈಕುಂ. ವಾಲೇಕುಂ ಸಲಾಂ. ಹೋಮ್ ಮಿನಿಸ್ಟರ್ ಸಿ ಕೆ ಸಿ. ಯಾ. ಶಾರ್ಪ್ ಶೂಟರ್, ಥ್ರಿಲ್ಲರ್ ಕಿಲ್ಲರ್, ಜಸ್ಟ್ ಲೈಕ್ ಯಮ. ಯಾ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಎಲ್ಲಾ ಭಾಷೆ ಮಾತಾಡ್ತಾನೆ. ಸಕಲ ಕಲಾ ವಲ್ಲಭ ಪ್ರಳಯಾಂತಕ. ಯಾ. ಇವ್ ಇಷ್ಟೇ ಕೊಲೆ ಮಾಡಿದ್ರು ಈಗ ಹೊರಗಡೆ ಬಂದ್ಬಿಡ್ತಾನ? ಎಕ್ಸಾಕ್ಟ್ಲಿ. ಐ ಸಿ ಜಸ್ಟ್ ಲೈಕ್ ಡಿ ಸಿ ಪಿ ಬಲರಾಮ. ಯಾ. ಯೋ ಯೋ ಯೋ, ಇವನ ಅಡ್ರೆಸ್ ಟೆಲಿಫೋನ್ ನಂಬರ್ ಕೊಟ್ಬಿಡ. ನಾನು ಸಿ ಎಂ ಆಗೋವರೆಗೂ ತುಂಬಿಕೊಂಡಿರ್ತೀಯ. ಆಯ್ತು. ಯೋ ಯೋ ಯೋ, ಖೇಲ್ ಖೇಲ್ ಮೇ ಅಂಧೇರಿ ರಾತ್ ಮೇ ದಿಯಾ ತೆರೆ ಹಾತ್ ಮೇ. ಇವ್ ನಾವನೇ ಕಲಿಯಾ ಏನ್ಬಿಡುದು. ಸಲಾಂ ಅಲೈಕುಂ, ಮೇರಾ ನಾಮ ಹೈ ಇಮ್ರಾನ್. ನ್ಯಾನ್ ಉರ್ನದ ಬಾಂಬೆ ಆನ, ಖೂನ್ ಕರ್ನಾ ಮೇರಾ ಪೇಶಾ ಹೈ. ಇವನೇ ಕಡೆ ಶಾರ್ಪ್ ಶೂಟರ್ ಸತ್ತಿಲ್ಲ ಇವನು. ಸಿರ್ಫ್ ಪೈಸೆ ಕೆ ಲಿಯೆ ಖೂನ್ ಕರ್ನಾ ಮೇರಾ ಶೌಕ್ ಹೈ. ವಿದ್ಯಾಶಂಕರ್ ಗಾರು 10 ಲಕ್ಷ ಇಚ್ಚಿನ ದಾನಿಕೆ ಆ ಪ್ರಿನ್ಸಿಪಾಲ್ ನಿ ನಾ ಕೊಲೆ ಪಂದಿಟ. ಆ ಪ್ರಿನ್ಸಿಪಾಲ್ ಡೈರಿ ಕೂಡ ನನ್ನ ಕೈಗೆ ಸಿಕ್ಕಿದ್ದು. ವಿದ್ಯಾಶಂಕರ್ ಅವರು ಅದನ್ನು ಸುಟ್ಟಾಕಿ ಶಿಕ್ಷೆಯಿಂದ ಬಚಾವಾದ್ರು. ಪೆಂಡಾಲ್ ಕಟ್ಟು ಹುಡುಗರಿಗೆ ದುಡ್ಡು ಕೊಟ್ಟು ಕಂಬದಿಂದ ಅವತಿಟ್ಕೊಂಡು ಸನ್ಮಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಸಾಯಿಸೋಕ್ ಪ್ರಯತ್ನ ಪಟ್ಟಿದ್ದು ನಾನೇ. ಅವರು ಪ್ರಾಣಾಪಾಯದಿಂದ ಪಾರಾದಾಗ ಮತ್ತೆ ಅವ್ನು ಹ್ಯಾಕ್ ಕೊಲೆ ಮಾಡ್ತೀಯ ಅಂತ ಪದೇ ಪದೇ ವಿದ್ಯಾಶಂಕರ್ ನನ್ನ ಕೇಳ್ತಿದ್ರು. ಆದ್ರೆ ನಾನು ಆ ಐಡಿಯಾನ ಅವ್ರಿಗೆ ಹೇಳಿರ್ಲಿಲ್ಲ.
ಅವತ್ತು ಆಸ್ಪತ್ರೆಯಲ್ಲಿ ಸಾರಿ ಐ ಆಮ್ ವೆರಿ ಸಾರಿ ಹೋಯ್ತಿನ ಒಳಗೆ ಕೇಳ್ಕತಂ ಜಿಂದಗಿ ಬಿ ಖತಂ ಸರಪ್ ರಾಜ್ಯಪಾಲ್ರೇ ನಂಗೆ ಇವನ್ ಯಾರು ಅಂತಾನೆ ಗೊತ್ತಿಲ್ಲ ನೀನ್ ಅನ್ಕೊಂಡ ಹಾಗೆ ನಾನು ಸಾಯ್ಲಿಲ್ಲ ಯಾಕೆ ಗೊತ್ತಾ ಅವತ್ ನಾನು ಫ್ಲೈಟ್ ಅಲ್ಲಿ ಪ್ರಯಾಣನೇ ಮಾಡ್ಲಿಲ್ಲ ಕಾರಲ್ಲಿ ಬಾಂಬ್ ಇಟ್ಟು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ ನೀನು ಬಾಂಬೆ ಏರ್ಪೋರ್ಟ್ ಅಲ್ಲಿ ನನ್ನ ಫಿನಿಶ್ ಮಾಡೋದಕ್ಕೆ ಸ್ಕೆಚ್ ಹಾಕಿರ್ತೀಯ ಅಂತ ಅನುಮಾನ ಇತ್ತು ಅದಕ್ಕೆ ನಾನು ಬಾಂಬೆಗೆ ಕಾರಲ್ಲೇ ಹೋಗ್ತಾ ಇದ್ದೆ ನಿನ್ನ ಕ್ರಿಮಿನಲ್ ಬಯೋಡೇಟಾ ಎಲ್ಲ ಡಿಸಿಪಿ ಬಲರಾಮ್ಗೆ ಗೊತ್ತಾಗಿದೆ ಅವರ ಮೂಲಕ ನನಗೂ ಗೊತ್ತಾಗಿದೆ ಯಾವುದೇ ಕಾರಣಕ್ಕೂ ನೀನು ಬೆಂಗಳೂರಿನಿಂದ ತಪ್ಪಿಸಿಕೊಳ್ಳದಾಗೆ ಡಿಸಿಪಿ ಬಲರಾಮ್ ಪೊಲೀಸ್ ಫೋರ್ಸ್ನ ಕಾವಲಾಗಿಟ್ಟಿದ್ದಾರೆ ನೀನು ನಿಜವಾಗ್ಲು ಒಪ್ಪು ತಂದು ಬಿಟ್ಟಿದ್ರೆ ನಿನ್ನ ಹೃದಯದಲ್ಲಿ ಸ್ವಲ್ಪನಾದರೂ ಮನುಷ್ಯತ್ವ ಅನ್ನೋದಿದ್ರೆ ಪೊಲೀಸ್ಗೆ ಸರೆಂಡರ್ ಆಗು ನೀನು ಖಂಡಿತ ಬದುಕಲ್ಲ ಬದುಕೋದಿಕ್ಕೆ ನಾನು ಬಿಡಲ್ಲ ನನಗೆ ಸಾಯಿಸೋ ಗೊತ್ತೇ ವಿನಃ ಸತ್ಯ ಹೇಳಿ ಸಿಕ್ಕಾಕೊಳ್ಳೋಕೆ ಗೊತ್ತಿಲ್ಲ ಅಷ್ಟರಲ್ಲಿ ಲಾಯರ್ ಸತ್ಯರಾಜ್ ನನ್ನ ಅಟ್ಯಾಕ್ ಮಾಡಿದ್ರು ಅರೆಸ್ಟ್ ಹಿಮ್ ಯಾವನಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸುಟ್ಟು ಬಿಡ್ತೀನಿ ಹೇ ಥ್ರಿಲ್ಲರ್ ಕಿಲ್ಲರ್ ನಿನಗಿಂತ ಶಾರ್ಪ್ ಶೂಟರ್ ಕಣೋ ನಾನು ನೀನು ಮತ್ತೆ ಬದುಕು ಬಂದಿದ್ದು ನನ್ನಿಂದ ಸಾಯೋದಕ್ಕೋಸ್ಕರ ನಾನು ಬದುಕಬೇಕಾದ್ರೆ ಸಾಯ್ಲೇಬೇಕು ನೀ ಸತ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಆಮೇಲೆ ನೀನು ಹೇಳಿದ್ದಲ್ಲ ಸುಳ್ಳು ಅಂತ ಎನ್ಕ್ವೈರಿಲಿ ಪ್ರೂವ್ ಮಾಡ್ಕೋತೀನಿ ಭಕ್ತಿಯಿಂದ ಪೈಗಂಬರ್ನ ನೆನೆಸ್ಕೋ ನೀನಾ ಇಂಥ ವ್ಯಕ್ತಿ ನನ್ನ ತಂದೆ ಅಂತ ಹೇಳ್ಕೊಳಕ್ ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ ಅದಕ್ಕೆ ನಾನು ಅವನ ಶೂಟ್ ಮಾಡ್ಬಿಟ್ಟೆ ಅರೆಸ್ಟ್ ಇಮ್ರಾನ್ ದಯವಿಟ್ಟು ಕ್ಷಮಿಸ್ಬೇಕು ಸರ್ ನಾನು ಇಮ್ರಾನ್ ಅಲ್ಲ ಡಿಸಿಪಿ ಬಲರಾಮ್ ವಾಟ್ ಈಸ್ ದಿಸ್
ಏನಿದೆಲ್ಲ ವಿದ್ಯಾಶಂಕರ್ ಅಂತ ನೀಚ ಮನುಷ್ಯ ಅಂತ ಸಾಬೀತುಪಡಿಸೋದಕ್ಕೆ ನಾನು ಡಿಸಿಪಿ ಬಲರಾಮ್ ಸೇರಿ ಈ ರೀತಿ ನಾಟಕ ಆಡಬೇಕಾಗಿ ಬಂತು. ಕ್ಷಮಿಸಿ ರಾಜ್ಯಪಾಲರೇ, ಈ ಐಡಿಯಾ ಕೊಟ್ಟಿದ್ದೆ ನಾನು. ಬೇಶ್ ಬೇಶ್ ಮಿಸ್ಟರ್ ಡಿಸಿಪಿ ಬಲರಾಮ್ ಬೇಶ್. ಇಂಥ ದುಷ್ಟ ಭ್ರಷ್ಟ ರಾಜಕಾರಣಿಗಳನ್ನ ಮುಗಿಸಿದ್ರಲ್ಲ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು, ರಿಯಲಿ ಪ್ರೌಡ್ ಆಫ್ ಯು. ಮಿಸ್ಟರ್ ಬಲರಾಮ್ ಬಿಹೇವ್ ಯೋರ್ ಸೆಲ್ಫ್. ನೋ ನೋ ಸರ್, ಆ ವಿದ್ಯಾಶಂಕರ್ಗಿಂತ ದೊಡ್ಡ ಕ್ರಿಮಿನಲ್ ಇವನು. ವಿದ್ಯಾಶಂಕರ್ ಮಾಡೋ ಎಲ್ಲ ಕೊಲೆಗೂ ಇವನು ಸಪೋರ್ಟ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆ ವಿದ್ಯಾಶಂಕರ್ನ ಜೈಲಿಗೆ ಕಳಿಸಿ ಇವನು ಮುಖ್ಯಮಂತ್ರಿ ಆಗೋದಕ್ಕೆ. ನೋಡಿ, ನೀನು ಆ ಇಮ್ರಾನ್ ತರ ಡ್ರೆಸ್ ಮಾಡಿಕೊಂಡು ಎಂಟ್ರಿ ಕೊಡ್ಬೇಕು. ಆ ವಿದ್ಯಾಶಂಕರ್ ಕ್ರಿಮಿನಲ್ ಜಾತಕನ ಓಪನ್ ಮಾಡ್ಬೇಕು, ಅವನ್ ಏಣ್ಗಂಬ ಹತ್ತಬೇಕು. ನಾನ್ ಸಿಎಂ ಆಗ್ತೀನಿ, ನಾನ್ ಸಿಎಂ ಆದ್ರೆ ನಮ್ಮ ಸರ್ಕಾರದಲ್ಲಿ ನಿನ್ನ ಐಜಿ ಮಾಡ್ತೀನಿ. ಏನಂತೀಯ? ಅಧಿಕಾರದ ದುರಾಸೆಯಿಂದ ಇವ್ರು ಮಾಡಿರೋ ಅನಾಹುತಗಳು, ಮಾಡಿಸಿರೋ ಕೊಲೆಗಳಿಂದ ಇವ್ರು ಎಂತ ನೀಚರು ರಾಕ್ಷಸರು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಇವರು ದುರಾಸೆಗೋಸ್ಕರ, ಅಧಿಕಾರದ ದಾಹಕ್ಕೋಸ್ಕರ ಮಾಡಬಾರ್ದನ್ ಮಾಡಿಸ್ತಾರೆ, ಯಾರನ್ನ ಬೇಕಾದ್ರೂ ಕೊಲೆ ಮಾಡಿಸ್ತಾರೆ. ಐದು ವರ್ಷ, ಬರೀ ಐದು ವರ್ಷ ಟೆಂಪರರಿ ಅಧಿಕಾರ ಇಟ್ಕೊಂಡು 58 ವರ್ಷ ಸರ್ವಿಸ್ ಮಾಡೋ ಅಧಿಕಾರಿಗಳನ್ನ ಬುಗ್ರಿ ಬುಗ್ರಿ ತರ ಆಡಿಸ್ತಾರೆ ಈ ಕಚಡಗಳು. ನಾನು ಅವತ್ತೇ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೆ, ಆದ್ರೆ ಆ ಎಸ್ಕೇಪ್ ಆದ ಹುಡುಗರು ನಮ್ಮ ಮನೆಯಲ್ಲಿ ಹೈಡ್ ಆಗಿ ನನ್ನ ಮಕ್ಕಳನ್ನ ಅಟ್ಯಾಕ್ ಮಾಡಿದ್ರು. ನಿಮ್ಮಿಂದ ನಮಗೆ ಶಿಕ್ಷೆ ಆಗಿದೆ, ಆ ಡೈರಿ ಕೊಡೋ ತನಕ ನಿಮ್ಮ ಮನೆ ಬಿಟ್ಟು ಹೋಗಲ್ಲ, ನಿಮ್ಮ ಮಕ್ಕಳನ್ನ ಉಳಿಸಲ್ಲ ಅಂತ ಬೆದರಿಕೆ ಹಾಕಿದ್ರು. ಅವ್ರು ಹಾಗೆ ಮಾಡಿದ್ರಲ್ಲಿ ತಪ್ಪೇನೂ ಇರಲಿಲ್ಲ, ಯಾಕೆಂದ್ರೆ ಅವ್ರು ನಿರಪರಾಧಿಗಳು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆ ಪರಿಸ್ಥಿತಿಯಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ, ಕಾರಣ ನನ್ನ ಹಾಗೆ ಇದ್ದ ತದ್ರೂಪಿ ಇಮ್ರಾ. ಅಣ್ಣ, ನಿಜವಾಗ್ಲೂ ನಾನು ನಿನ್ನ ತಮ್ಮನೇ. ನಿನ್ನಂಥ ಒಬ್ಬ ಒಳ್ಳೆ ಅಣ್ಣಿಗೆ ಎಂಥ ಕೆಟ್ಟ ತಮ್ಮ ಹುಟ್ಬಿಟ್ಟ. ಒಬ್ಬ ರೌಡಿ ಸಾಕಿದ್ಮೇಲೆ ತಾನೇ ನೀನು ಕೆಟ್ಟವನಾದೆ, ಅದು ನಮ್ಮಪ್ಪನ ಕೆಟ್ಟ ದೃಷ್ಟಿಯಿಂದ. ಇಲ್ಲ ಅಂದಿದ್ರೆ ಅಣ್ಣ, ನಾನು ಜಾಸ್ತಿ ಹೊತ್ತಿರಲ್ಲ, ಈ ಹುಡುಗನ್ನ ಕಾಪಾಡಬೇಕು, ನಿನ್ನ ಕೀರ್ತಿ ಬೆಳಕಬೇಕು. ನಾನು ಎಲ್ಲ ಹೇಳ್ಬಿಡ್ತೇನೆ. ಕೈ ಹಾಕಕ್ ಹೋದ್ರೆ ಹಿಂಗೆ ಆಗೋದು. ಬಾಗ್ಲಾಕು ತಪ್ಪುಗಳ ಬಂದಿಸಿದ